ಕೆ ಎಸ್ ಅಲ್ಲಿರುವುದು ಒಂದು ಕ್ವಶನ್ ಎತ್ತಕ್ಕೆ ಎಷ್ಟೋ ಪರೀಕ್ಷೆಯಲ್ಲಿ ಏನು ಮಾಡಿದಾನ ಅಂದಾಗ ಒಂದೊಂದು ಶಬ್ದ ತೊಗೊಂಡು ಇಂಡಿವಿಜುವಲ್ ಆಗಿ ಮಾಡಿದಾನ ಈ ಟಾಪಿಕ್ ಅಂದಾಗ ಈ ಟಾಪಿಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ರಾಷ್ಟ್ರೀಯ ಉದ್ಯಾನಗಳು ಗೊತ್ತಾಗಬೇಕಂದಾಗ ಜೀವಗಳು ಅಂದ್ರೆ ಗೊತ್ತಾಗ್ಬೇಕಂದ್ರೆ ಫಸ್ಟ್ ಒಂದೆರಡು ಬೇಸಿಕ್ಕಿಂದ ಹೋಗೋಣ ಐ ತಿಂಕ್ ಯಾರಾದರೂ ಹೇಳ್ತೀರಿ ಏನು ಎಲ್ಲಪ್ಪ ಅಂದಾಗ ಸಾರಿ ಜನಸಂಖ್ಯೆ ಸಮುದಾಯ ಸಮುದಾಯ ಪರಿಸರ ಜೀವ ವ್ಯವಸ್ಥೆ ಡೋಂಟ್ ವರ್ ನಾ ಇಂಗ್ಲೀಷಲ್ಲಿ ಬರಿತೀನಿ ನೆಕ್ಸ್ಟು ಜೀವಗೋಳ ಬಯೋಸ್ಪಿಯರ್ ಬಯೋಸ್ಪಿಯರ್ ಈ ಸೈಡ್ ಮುಲಿ சரி சரி இஷ்ட எகோசிஸ்டம் கமனிட்டி நெக்ஸ்ட் பப்புலேஷன் இல்லை நோட் இல்லே டிஃபரென்ஸ் ಕೇಸಲ್ಲಿ ಹೊಂದಿಸಿ ಬರೆಯ್ರಿ ಅಂತ ಕೇಳಿದ ಏನನಾ ಯಾವುದಕ್ಕೆ ಏನಂತಾರೆ ಅಂತೇಳಿ ಹೊಂದಿಸಿ ಬರೆಯ ಎಷ್ಟೋ ಪರೀಕ್ಷೆಯಲ್ಲಿ ಬರೀ ಏನಪ್ಪ ಅಂದ್ರೆ ಜೀವಗಳು ಅಂದ್ರೆ ಅಂತ ಕೇಳಿದಾನ ಜೀವ ಪರಿಸರ ಅಂದ್ರೆ ಎಕೋಸಿಸ್ಟಮ್ ಅಂದ್ರೆ ಕೇಳಿದಾನ ಜನಸಂಖ್ಯೆ ಅಂತ ಕೇಳ ಅಂದಾಗ ಜಸ್ಟ್ ಯಾರಾದ್ರೂ ಹೇಳ್ತೀರಾ ಜನಸಂಖ್ಯೆ ಅಂದರೇನು ಇಲ್ಲಿ ನೋಡ್ಕೊಡ್ರಿ ಓದ್ಬೇಕಾದ್ರೆ ಓದಬೇಕಾದ್ರೆ ಮಾಡ್ತೀವಿ ಅಂದ್ರೆ ಬರೀ ಬುಕ್ ಡೆಫಿನೇಶನ್ ಸ್ಟಿಕ್ ಆಗಿ ಕೊಡ್ರಿ ಬುಕ್ಕಲ್ಲಿರೋ ಡೆಫಿನೇಶನ್ ಬಾಯ್ ಟೊಡಿಬೇಡ್ರಿ ಯಾಕಂದ್ರೆ ಒಮ್ಮೆ ಅರ್ಥ ಗೊತ್ತಾತ ನಿಮ್ಮ ಬಾಯ್ಲಿಂದ ನಾನು ಆನ್ಸರ್ ಹೇಳ್ತೇನೆ ಸಿಂಪಲ್ ಆಗಿ ಇವಾಗ ಇವಾಗ ನಾವು ಆನ್ಲೈನ್ ಕ್ಲಾಸ್ ಮಾಡಾತ್ತೀವಿ ನಿಮ್ಮದೊಂದು ಬ್ಯಾಚ್ ಅಂತ ತಿಳ್ಕೊಳ್ರಿ ನಮ್ಮದೊಂದು ಬ್ಯಾಚ್ ಅಂದಾಗ ಜಸ್ಟ್ ಇವಾಗ ಒಂದು ಕ್ಲಾಸ್ ರೂಮಲ್ಲಿ ಅಂದಾಗ ನಿಮ್ಮ ನಿಮ್ಮ ರೂಮಲ್ಲಿ ಕುಂತೀರಲ್ಲ ಇವಾಗ ನಿಮ್ಮ ನಿಮ್ಮ ರೂಮಲ್ಲಿ ಕುಂತೀರ ಅಂದಾಗ ನಿಮ್ಮ ರೂಮನ್ನೇ ಒಂದು ಎಕ್ಸಾಂಪಲ್ ತೊಗೊಂಡು ಇಷ್ಟಕ್ಕೂ ಒಂದು ಡೆಫಿನೇಷನ್ ಯಾರಾದರೂ ಪ್ರೈ ಮಾಡ್ತೀರಾ ಇವಾಗ ಜನಸಂಖ್ಯೆ ಅಂದ ರೀ ಏನ್ರಿ ಓಕೆ ಅಲ್ಲಕ್ಕೆ ನಮ್ಮ ಚೀಲಿ ನೋಡ್ಕೊಡ್ರಿ ಭೂಮಿ ಮೇಲೆ ಪ್ರತಿಯೊಂದು ಜೀವಿ ಆಗ್ಬೇಕಂದಾಗ ಅಣು ಹಣ್ಣುಗಳು ಸೇರಿ ಅಂದ್ರೆ ಆಟಮ್ ಅಂತೀವಲ್ಲ ಮಾಲಿಕ್ಯೂಲ್ ಮೊಲಿಕ್ಯೂಲ್ ಸೇರಿ ಆಟಮ್ ಆಯಿತು ಆಟಮ್ ಆಟಮ್ ಎಲ್ಲ ಸೇರ್ಕಂದ್ರೆ ಟಿಶ್ಯೂ ಆಯಿತು ಟಿಶ್ಯೂ ಟಿಶ್ಯೂ ಎಲ್ಲ ಸೇರಿಕೊಂಡು ಏನಪ್ಪ ಅಂದಾಗ ಒಂದು ಗಾತ್ರ ಬಂತಂದ್ರೆ ಒಂದು ಜೀವಿ ಫಾರ್ಮ್ ಆಯ್ತು ಅವೇ ಜೀವುಗಳೆಲ್ಲ ಸೇರ್ಕೊಂಡು ಜನಸಂಖ್ಯೆ ಅಂದಾಗ ಸಿಂಪಲ್ ಆಗಿ ಜನಸಂಖ್ಯೆ ಅಂದ್ರೆ ಏನು ರೀ ಯಾಕಂದ್ರೆ ನಿಮ್ಮ ಎಕ್ಸಾಮಲ್ಲಿ ಇದನ್ನೇ ಕ್ವೆಶನ್ ಕೇಳಿದಾನಂದಾಗ ಒತ್ತಿ ಒತ್ತಿ ಕೇಳತ್ತೆ ನಿಮಗೆ ಬರೀ ಇದೊಂದು ಡೆಫಿನಿಷನ್ ಗೊತ್ತಾದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮ ಪ್ರಿಪ್ರೇಷನಲ್ಲಿ ಜಸ್ಟ್ ಈ ಥರ ಕ್ರಾಸ್ ಮಾರ್ಕ್ ಸಾರಿ ಈ ಥರ ಕ್ರಾಸ್ ಮಾರ್ಕ್ ಒಂದೇದು ಕೆಳಗಿಂದ ಡೆಫಿನೇಷನ್ ಗೊತ್ತಾತಂದ್ರೆ ಮೇಲಿನ ತನನೂ ಗೊತ್ತಾಗತ್ತ ಇದೇ ಕ್ವಶನ್ನು ಎಕ್ಸಾಮ್ಸಲ್ಲಿ ಎಷ್ಟೋ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾನೆ ಕೆ ಎಸ್ ಆಗಿರೋದ್ರಿಂದಾಗ ಒಂದಿಸಿ ಬರೆಯೋರು ನಾಲ್ಕು ಕೊಟ್ಟಿದ್ದ ಎಷ್ಟೋ ಪರೀಕ್ಷೆಯಲ್ಲಿ ಇಂಡಿವಿಜುವಲ್ ಇಂಡಿವಿಜುವಲ್ ತಗೊಂಡ ಪ್ರತಿ ಒಂದರಲ್ಲಿ ಕೂಡ ಏನಪ್ಪ ಅಂದಾಗ ಕರೆಂಟ್ ಅಫೇರ್ಸ್ ಆ್ಯಡ್ ಆಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಅದೇ ಇದೆಲ್ಲ ಎಂಟು ಕ್ವೆಶನ್ ಡೈರೆಕ್ಟಾಗಿ ನಾನು ಏನು ಕ್ಲಾಸ್ ತಗೊತಿದ್ನೋ ಎಂಟು ಕ್ವಶನ್ ಇದೇ ಟಾಪಿಕ್ ಮೇಲೆ ಬಂದಿದ್ದು ಓಕೆ ನಿಮಗೆ ಯಾವ ಯಾವ ಥರ ನೆನಪಿಟ್ಕೋಬೇಕಂದಾಗ ಜನಸಂಖ್ಯೆ ಅಂದ್ರೆ ಏನು ಜಸ್ಟ್ ನೀವು ಕ್ಲಾಸ್ರೂಮ್ ಇಲ್ಲಿ ನೋಡಿಕೊಡ್ರಿ ಎಕ್ಸಾಂಪಲ್ಸ್ ಕೊಡ್ಬೇಕಾದ್ರೆ ಯಾವತ್ತು ನಾವು ಏನು ಮಾಡ್ತೀವಿ ಅಂದಾಗ ಬುಕ್ ಡೆಫಿನೇಷನ್ ಓದ್ಕೊಂಡು ಎಲ್ಲೋ ಫ್ಯೂಚರು ಯಾವುದೋ ಗ್ಯಾಲಕ್ಸಿ ಅದನ್ನು ಹೋಗ್ಬಿಡ್ರಿ ನೀವು ಕುಂತಿರೋ ಸುತ್ತಮುತ್ತಲೇ ಉದಾಹರಣೆಗಳು ಸಿಗುತ್ತು ಜನಸಂಖ್ಯೆ ಅಂದರೆ ನಿಮಗೆ ಕುಂತಿರೋ ರೂಮನ್ನೇ ಎಕ್ಸಾಂಪಲ್ ತೊಗೊಳ್ರಿ ಇವಾಗ ಯಾಕೆ ಇಷ್ಟು ಒತ್ತಿ ಒತ್ತಿ ಯಾಕೆ ಇಷ್ಟು ಕ್ವಶನ್ಸ್ ಕೇಳ್ತಾ ಇದಾರೆ ನೋಡ್ರಿ ಇದರಲ್ಲೇ ಏನಪ್ಪ ಅಂದ್ರೆ ಇದರಲ್ಲೇ ಇರೋದು ಜಿ ಕೆ ಕ್ವಶನ್ಸು ಜಿ ಕೆ ಕ್ವೆಶನ್ಸ್ ಏನಪ್ಪ ಅಂದ್ರೆ ಇದರಲ್ಲೇ ಅದು ಜೀವಗೋಳ ರಾಷ್ಟ್ರೀಯ ಉದ್ಯಾನ ವನ್ಯಜೀವಿ ಬೇರಣ ಇದರಲ್ಲೇ ಕ್ವಶನ್ ಅದೊಂದ್ರೆ ಫಸ್ಟ್ ನನಗೆ ಅರ್ಥನೇ ಗೊತ್ತಿಲ್ಲ ಅಂದಾಗ ಸುಮ್ಮನೆ ಬಾಟ್ ಹೊಡೆದು ಏನು ಮಾಡಲ್ಲ ಯಾಕಂದರೆ ಒನ್ ಟೈಮ್ ಪ್ರಿಪ್ರೇಷನ್ ಮಾಡಾತ್ತಿರ ಅಂದ್ರೆ ಫಸ್ಟ್ ಟೈಮ್ ಪ್ರಿಪ್ರೇಷನ್ ಮಾಡಬೇಕಾದಾಗ ಎಷ್ಟು ನೀವು ವಿಷಯಗಳನ್ನ ಸರಿಯಾಗಿ ಇದ್ದಕ್ಕು ಅಂತೀರ ಅದು ನಿಮ್ಮ ಲೈಫ್ ಲಾಂಗ್ ಪ್ರಿಪ್ರೇಷನ್ಗೆ ಯೂಸ್ ಆಗುತ್ತೆ ಓಕೆ ಜನಸಂಖ್ಯೆ ಅಂದ್ರೆ ಪರ್ಟಿಕ್ಯುಲರ್ ಏರೇ ಇಲ್ಲಿ ನೋಡ್ಕೊಡಲಿ ಏರಿಯಾಗಿರೋ ನನಗೇನು ಬೇಡ ನಿಮ್ಮನ್ನೇ ಎಕ್ಸಾಮ್ ಉದಾಹರಣೆಯಾಗಿ ತೊಗೊಂಡು ನೀವೇ ನಿಮ್ಮ ರೂಮಲ್ಲಿ ಕುಂತಿರಲ್ಲ ನಿಮ್ಮನ್ನೇ ಉದಾಹರಣೆ ತೊಗೊಂಡು ನೀವು ಆವತ್ತು ಆನ್ಸರ್ ಹೇಳ್ರಿ ಯಾಕಂದಾಗ ನಾವು ಎಷ್ಟು ಉದಾಹರಣೆಗೆ ನಮ್ಮನ್ನು ನಾವೇ ಉದಾಹರಣೆ ಕೊಟ್ಕೊತೀವಲ್ಲ ಅಷ್ಟು ನಮ್ಮ ಪರೀಕ್ಷೆಯಲ್ಲಿ ಯೂಸ್ ಅದು ಓಕೆ ನೀವು ಯಾವುದಾದ್ರೂ ಬುಕ್ ಕೊಡಿರಿ ಓದಿದ ನನಗೆ ವಿಷಯ ಗೊತ್ತಿತ್ತು ಎಲ್ಲ ಪುಸ್ತಕದಲ್ಲಿ ಅದನ್ನೇ ಬರೆದಿರ್ತಾರೆ ಈಗ ನಾ ನಾಲ್ಕು ಲೈನ್ ಬರಿತೀನಿ ಇನ್ನೊಬ್ಬ ಆ ಥರ ಹತ್ತು ಲೈನ್ ಬರ್ತಾನೆ ಇನ್ನೊಬ್ಬ ಆ ಥರ ಎರಡು ಲೈನ್ ಬರ್ತಾನೆ ಆದರೂ ವಿಷಯ ಸೇಮ್ ಇರ್ತೈತಿ ಅದಕ್ಕೆ ನೀವು ಕುಂತಿರಲ್ಲ ಇವಾಗ ಏನಪ್ಪ ಅಂದ್ರೆ ಕ್ಲಾಸ್ ಕೇಳ್ಕೊಂತ ನಿಮ್ಮನ್ನೇ ಎಕ್ಸಾಮ್ ತೊಗೊಂಡು ನಿಮ್ಮ ಸುತ್ತಮುತ್ತಲ ಎಕ್ಸಾಂಪಲ್ಲೇ ತೊಗೊಂಡು ಜನಸಂಖ್ಯೆ ಅಂದ್ರೆ ಏನು ಹೇಳ್ತೀರಿ ನಿಮ್ಮನ್ನೇ ಉದಾಹರಣೆ ತಗೊಳ್ರಿ ಗ್ರೂಪ್ ಅಂದ್ರೆ ಏನು ಇವಾಗ ನಿಮ್ಮನ್ನ ಎಕ್ಸಾಂಪಲ್ ತೊಗೊಡ್ರಲ್ಲ ಇವಾಗ ನಾವು ಇಷ್ಟು ಏನಪ್ಪ ಅಂದ್ರೆ ಎಷ್ಟು ಜನ ಇದ್ರೆ ಆನ್ಲೈನ್ ಅನ್ಗೆ ಗೊತ್ತಿಲ್ಲ ಇಷ್ಟು ಜನ ನಾವು ಒಂದು ಕ್ಲಾಸ್ ರೂಮಲ್ಲಿ ಕುಂತಿದ್ದೀವಿ ಇಷ್ಟು ಜನ ಒಂದು ಕ್ಲಾಸ್ ರೂಮಲ್ಲಿದ್ದೀವಿ ಆ ಕ್ಲಾಸ್ ರೂಮ್ಗೆ ಏನು ಅರಸ್ಕೊಡ್ರಿ ಏನಪ್ಪ ಅಂದ್ರೆ ಕ್ಲಾಸ್ ರೂಮ್ ಓಕೆ ಕ್ಲಾಸ್ ರೂಮ್ ಎ ಕ್ಲಾಸ್ ರೂಮ ನಾನು ನೀವು ಎಷ್ಟು ಚೆನ್ನಾಗಿರಲಿ ಈಗ ನಾವು ಇಷ್ಟರು ಒಂದು ಎ ಕ್ಲಾಸ್ ರೂಮಲ್ಲಿ ಕುಂತೀವಿ ಸೊ ನಿಮ್ಮ ಕ್ಲಾಸ್ ರೂಮನ್ನೇ ಎಕ್ಸಾಂಪಲ್ ತೊಗೊಂಡು ನಿಮ್ಮನ್ನೇ ಒಂದು ಉದಾಹರಣೆ ತೊಗೊಂಡು ಯಾರಾದರೂ ಹೇಳ್ತೀರಾ ಜನಸಂಖ್ಯೆ ಅಂದ್ರೆ ಹೇಳಿರಿ ಜನಸಂಖ್ಯೆ ಆಗಿದ್ರೆ ಅಪ್ಡೇಟ್ ಮಾಡ್ಕೊಂಡು ಹೋಗಿಬಿಟ್ರೆ ಮುಗಿತು ಇಷ್ಟು ಡೆಫಿನೇಷನ್ ಸಿಕ್ಕಿ ಒಂದು ಪ್ರದೇಶ ಬೇಡ ನಾನು ನಿಮ್ಮ ಕ್ಲಾಸ್ ಅಂತ ತಿಳ್ಕೊಡ್ರಿ ಪ್ಲೀಸ್ ಅಂದ್ರೆ ನೆನಪುಳಿದೆ ನಿಮಗೆ ಹಾಂ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ ನೀವು ಪ್ರದೇಶನ ಐತಿರ ಅಂದಾಗ ಓಕೆ ಜನಗಣತಿ ಓಕೆ ಇಲ್ಲಿ ನೋಡ್ಕೊಡು ನಾವು ಜನಗೆ ನೆಡ್ತೀವಿ ಅಂದ್ರೆ ಈ ಜನ ಅಷ್ಟೇ ನೋಡಾಕೊಬಿಡ್ರಿ ಪಾಪ್ಯುಲೇಷನ್ ಅಂದಾಗ ಒಂದು ಜೀವಿದು ಒಂದು ಏನಪ್ಪ ಅಂದ್ರೆ ಜನಸಂಖ್ಯೆ ಅಂದ್ರೆ ಆ ಸಂಖ್ಯೆನ ಗಣಿಕೆ ನಾವು ಅದಕ್ಕೆ ಪಾಪ್ಯುಲೇಷನ್ ಅಂದಾಗ ಜಸ್ಟ್ ಏನಪ್ಪ ಇದಾಗ ನೀವು ಏನಾಯ್ತೀವಿ ಪ್ರದೇಶ ಪ್ರದೇಶನ ಆಯ್ತೀರಿ ಅಂದಾಗ ಇವಾಗ ನಾವು ಏನಂದೀವಿ ಒಂದು ಕ್ಲಾಸ್ ರೂಮ್ ಅಂದೀವಿ ಕ್ಲಾಸ್ ರೂಮ್ ಎ ಏ ಕ್ಲಾಸ್ ರೂಮ್ ಅನ್ನೋದೇ ಒಂದು ಪ್ರದೇಶ ಇವಾಗ ಎ ಕ್ಲಾಸ್ ಅಲ್ಲಿ ಅನ್ನೋದೇ ಒಂದು ಪ್ರದೇಶ ಅಂದಾಗ ಒಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಏ ಅನ್ನೋದು ನಿರ್ದಿಷ್ಟ ಅಲ್ಲ ಈಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ಪ್ರಭೇದದ ಪ್ರಾಣಿಗಳು ವಾಸಿಸುವುದಕ್ಕೆ ಅಂದ್ರೆ ಜನಸಂಖ್ಯೆ ಅಂತ ಪ್ಲೀಸ್ ನೆನಪಿಟ್ಕೊಡ್ರಿ ಯಾಕಂದ್ರೆ ಮನುಷ್ಯ ಅನ್ನೋದು ಒಂದು ಪ್ರಾಣಿ ಗಂಡು ಹೆಣ್ಣು ಪ್ರಾಣಿ ಸಪ್ರೇಟ್ ಆಗಲ್ಲ ನೆನಪಿಟ್ಕೊಡ್ರಿ ಮನುಷ್ಯ ಜಾತಿ ಅನ್ನೋದು ಒಂದು ಪ್ರಭೇದದ ಪ್ರಾಣಿ ಅಂದ್ರೆ ಒನ್ ಟೈಪ್ ಆಫ್ ಎನಿಮಲ್ ಅಂತೇವೆ ನಾವು ಒಂದು ಪ್ರಭೇದದ ಪ್ರಾಣಿ ನೆನಪಿಟ್ಕೊಡ್ರಿ ಜನಸಂಖ್ಯೆ ಅಂದಾಗ ಒಂದು ಪ್ರಭೇದದಲ್ಲಿ ನಾ ಕಣ ಇಂಗ್ಲೀಷಲ್ಲಿ ಯಾರಿಗಾದ್ರು ಬೇಕಾಯಿದು ಡೆಫಿನೇಷನ್ನು ಓಕೆ ಒಂದು ಒಂದು ಪ್ರದೇಶದಲ್ಲಿ ಒಂದು ಪ್ರದೇಶದಲ್ಲಿ ಒಂದು ಸಾರಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ಪ್ರಭೇದದ ಒಂದೇ ಪ್ರಭೇದದ ಪ್ರಾಣಿ ವಾಸಿಸುವ ಪ್ರಾಣಿ ವಾಸಿಸುವುದಕ್ಕೇನಂತಾರೆ ಅಂದಾಗ ಜನಸಂಖ್ಯೆ ಅಂತಾರೆ ಇಲ್ಲಿ ನೋಡ್ಕೊಡು ಜನಸಂಖ್ಯೆ ಅಂದಾಗ ಏನಪ್ಪ ಅಂದ್ರೆ ದರ ಏನಪ್ಪ ಅಂದ್ರೆ ಇನ್ ಎ ಪರ್ಟಿಕ್ಯುಲರ್ ಲೊಕೇಶನ್ ಓನ್ಲಿ ಒನ್ ಟೈಪ್ ಆಫ್ ಇಸ್ ಈಸ್ ಲಿವಿಂಗಿಗೆ ಏನಂತೀವಿ ಅಂದಾಗ ನಾವು ಪಾಪ್ಯುಲೇಷನ್ ಅಂತೀವಿ ಇವಾಗ ನಾವು ಒಂದು ಕ್ಲಾಸ್ ರೂಮ್ ಎ ಕ್ಲಾಸ್ ರೂಮಲ್ಲಿ ವಿ ಆರ್ ಏನು ಪಂದ್ರೆ ನಾವೇನು ಅಂದ್ರೆ ಒಂದು ಮನುಷ್ಯ ಪ್ರಾಣಿ ಕ್ಲಾಸ್ ರೂಮಲ್ಲಿ ಏನು ಮಾಡುತ್ತೇವೆ ನಾವು ಒಂದೇ ಪ್ರದೇಶದಲ್ಲಿ ಒಂದೇ ಥರದ ಒಂದೇ ಪ್ರಭೇದದ ಪ್ರಾಣಿಗೆ ಇರುವುದಕ್ಕೆ ಅಂದ್ರೆ ಜನಸಂಖ್ಯೆ ಅಂತ ಅಂದಾಗ ಇದರಲ್ಲಿ ಯಾರಿಗ್ಯಾರ ಡೌಟ್ ಇದೆ ಇದೊಂದು ಅರ್ಥ ಆದರೂ ಸಾಕು ನೀವೇ ಅಪ್ಡೇಟ್ ಮಾಡಿರಿ ನಾ ಏನು ಮಾಡಲ್ಲ ನೀವೇ ಮಾಡಿರಿ ನೀವೇ ಆನ್ಸರ್ ಹೇಳ್ತೀರಿ ಇದೊಂದು ಗೊತ್ತಾದ್ರೆ ಇದರಲ್ಲಿ ಯಾರಿಗಾರು ಡೌಟ್ ಇದೆ ಇನ್ನೊಂದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಸ್ಯಾಟರ್ಡೇಯಿಂದ ನನಗೆ ನಿಮ್ಮ ಕ್ಲಾಸ್ ರೂಮಿಂದ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ ಟೆಕ್ಸ್ಟ್ ಮಾಡಿದ್ರಿ ಸಾರಿ ಯಾಕಂದ್ರೆ ವೀಕೆಂಡ್ ಬಂತಾರೆ ಯೂಶ್ವಲಿ ನಾ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದ್ರೆ ಫೈವ್ ಡೇಸ್ ಕಂಟಿನ್ಯೂ ಇರೋದ್ರಿಂದ ಎರಡು ದಿನ ಆಬ್ವಿಯಸ್ಲಿ ನಾನು ಮನುಷ್ಯನಲ್ಲ ಸೊ ನಮಗೂ ಫ್ರೆಂಡ್ಸ್ ಇರ್ತಾರೆ ವೀಕೆಂಡ್ ಬಂತ ನಾವು ಔಟ್ ಆಫ್ ಕವರೇಜ್ ಏರೋ ಹೋಗಿರ್ತೀವಿ ಅದಕ್ಕೆ ಸಾರಿ ಬಟ್ ಡೆಫಿನೇಟ್ಲಿ ನಾಳಿಂದ ಅಥವಾ ಇವತ್ತಿಂದ ಏನಪ್ಪ ಅಂದ್ರೆ ಮತ್ತೆ ಫೈವ್ ಡೇಸ್ ಫ್ರೀ ಇರ್ತೇನೆ ವೀಕೆಂಡ್ ಬಂತಾರೆ ನಾವು ಫ್ರೀ ಇರಲ್ಲ ಸೊ ದ್ಯಾಟ್ ನಿಮಗೇನಾಯ್ತಾರೆ ಇವತ್ತಿನಿಂದ ಮತ್ತೆ ನಾನು ಅವೈಲೇಬಲ್ ಇರ್ತೀನಿ ಓಕೆ ಇವತ್ತಿಂದ ನೀವು ಏನೇ ಚಾಟ್ ಮಾಡಿದ್ರು ನಾನು ಡೆಫಿನೆಟ್ಲಿ ರೆಸ್ಪಾನ್ಸ್ ಮಾಡಿ ಅದಕ್ಕೆ ಸಾರಿ ಸಾಟರ್ಡೆ ಸಂಡೇ ನಾನು ಸಿಗಲ್ಲ ಯಾಕಂದರೆ ನಮ್ಮ ಲೈಫ್ನು ಎಂಜಾಯ್ ಮಾಡಬೇಕಲ್ಲ ಒಂದು ಟೂ ಡೇಸ್ ಅಷ್ಟೇ ಓಕೆ ರಿಮೇನಿಂಗ್ ಡೇ ಇರ್ತೀನಿ ಇದರಲ್ಲಿ ಯಾರಿಗ್ಯಾರು ಡೌಟ್ ಇದ್ದೇನೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ಪ್ರಭೇದದ ಪ್ರಾಣಿಗಳು ಇರುವುದಕ್ಕೆ ಅದಕ್ಕೆ ಜನಸಂಖ್ಯೆ ಅಂತಾರ ಯಾಕೆ ಹೇಳ್ತೇನೆ ಅಂದಾಗ ನನಗೇನು ಬೇಕಾಯ್ತು ಎಲ್ಲಿ ಹೋಗ್ಬೇಕಾಯ್ತು ನನಗೆ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯ ಜೀವಗಳ ಈ ಮೂರಕ್ಕೆ ವ್ಯತ್ಯಾಸ ಬರಬೇಕಂದ್ರೆ ನಾನು ಮೊದಲು ಏನಾದ್ರೂ ಪ್ರಭೇದ ಅಂದ್ರೆ ಗೊತ್ತಿರಬೇಕು ಪ್ರಾಣಿ ಅಂದ್ರೆ ಗೊತ್ತಿದ್ರಲ್ಲ ಅಲ್ಲ ಸ್ಟಾರ್ಟ್ ಆಗೋದು ಇದರಲ್ಲಿ ಯಾರಿಗ್ಯಾರು ಡೌಟ್ ಇದೇನೆ ಓಕೆ ನೆಕ್ಸ್ಟ್ ಏನು ಮಾಡ್ರಿ ಈಗ ಏನೋ ಕ್ಲಾಸ್ ರೂಮಲ್ಲಿ ಏನೋ ಕ್ಲಾಸ್ ರೂಮಲ್ಲಿ ಏನು ಮಾಡಿದೀವಿ ನಾವೀಗ ನಾಯಿ ನರಿಗಳು ಕುರಿಗಳು ಇವಾಗ ಏ ಅನ್ನೋ ಕ್ಲಾಸ್ ರೂಮಲ್ಲಿ ಐವತ್ತು ಜನ ಈಗ ಕುಂತಿದ್ವಿ ಅಂತ ತಿಳ್ಕೊಡ್ರಿ ನಾ ಏನು ಮಾಡಿದೀನಿ ಈಗ ಅದೇ ನಾವು ಕುಂತಂಥ ಕ್ಲಾಸ್ ರೂಮಲ್ಲಿ ಒಂದು ನಿರ್ದಿಷ್ಟವಾದ ಏ ಸ್ಥಳದಲ್ಲಿ ನಾನು ಏನು ಮಾಡಿದೀನಿ ಒಂದಿಷ್ಟು ನಾಯಿಗಳನ್ನು ಒಂದಿಷ್ಟು ನರಿಗಳನ್ನು ಒಂದಿಷ್ಟು ಕುರಿಗಳನ್ನು ಪ್ರಾಣಿಗಳನ್ನು ತೊಗೊಂಬಂದು ನಿಲ್ಸಿನಿ ಅಂದಾಗ ಇವಾಗ ನೀವು ಇದಕ್ಕೆ ಸಮುದಾಯ ಅನ್ನೋದಕ್ಕೆ ಡೆಫಿನೇಷನ್ ಯಾರಾದರೂ ಹೇಳ್ತೀರಾ ಇದರಲ್ಲೇ ಇದೆ ಅಪ್ಡೇಟ್ ಮಾಡಿಕೊಡ್ರಿ ಯಾರಾದರೂ ಹೇಳ್ತೀರಾ ಟ್ರೈ ಮಾಡಿರಿ ಅಷ್ಟೇಷ್ಟು

ಅದೇ ಹೇಳಿದಲ್ಲಿ ಕರೆಕ್ಟ್ ಇದೆ ನಿಮ್ಗೆ ಈ ಡೆಫಿನೇಷನ್ ಗೊತ್ತಾಗ ಇಲ್ಲಿ ತನೂ ನಿಮಗೆ ಏನು ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತೀನಿ ನಾನು ಅಂದಿನಿ ಬರೀ ನಮ್ಮ ಕ್ಲಾಸ್ ರೂಮ್ ಎ ಅನ್ನೋ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ನಾವು ಮನುಷ್ಯ ಪ್ರಾಣಿ ಅನ್ನೋದೇನಪ್ಪ ಅಂದ್ರೆ ಒಂದು ವಿ ಪ್ರಭೇದದ ಪ್ರಾಣಿ ಒಂದು ನಿರ್ದಿಷ್ಟ ಎ ಅನ್ನೋ ಕ್ಲಾಸ್ ರೂಮಲ್ಲಿ ಇದ್ದೀವಿ ಅಂದಾಗ ಅದಕ್ಕೆ ಜನಸಂಖ್ಯೆ ಅಂತಾರ ಅದೇ ನಮ್ಮ ಎ ಅನ್ನುವ ನಿರ್ದಿಷ್ಟ ಸ್ಥಾನದಲ್ಲಿ ಏನು ಮಾಡಿದೆ ಅಂದಾಗ ಈಗ ಬೇರೆ ಬೇರೆ ಪ್ರಭೇದದ ಪ್ರಭೇದದ ಪ್ರಾಣಿಗಳನ್ನು ತಂದಾಗ ಅದಕ್ಕೆ ಆ ಜಗಕ್ಕೆ ಏನಂತೀವಿ ಈಗ ನಾವು ಸಮುದಾಯ ಅಂತೀವಿ ಅಂದಾಗ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳು ಇರುವುದಕ್ಕೆ ಏನಪ್ಪ ಅಂದರೆ ಸಮುದಾಯ ಅಂತೇನು ಸಮುದಾಯ ಕ್ಲಾಸ್ ರೂಮ್ ಏದಲ್ಲಿ ಅಷ್ಟು ಹೇಳ್ತಾ ಇದನ್ನು ನೀವು ಯಾವುದ್ರಿಗೆ ಪಾರ್ಕಿಗೆ ಹೋಗಿ ಕುಂತಾಗೂ ವಿಚಾರ ಮಾಡ್ಬೋದು ನೀವು ಇಷ್ಟು ನೀವು ಎಲ್ಲಿರೋ ವಾಕ್ ಹೋಗಿರ್ತಲ್ಲ ಅಲ್ಲಿ ಕೂಡ ವಿಚಾರ ಮಾಡ್ಬೋದು ಅಂದಾಗ ಇದರಲ್ಲಿ ಯಾರಿಗಾರು ಡೌಟ್ ಇದನ್ನ ಸಮುದಾಯ ಅಂದ್ರೇನು ಇಂಗ್ಲೀಷಲ್ಲಿ ಬೇಕಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಆರ್ಗಾನಿಸಮ್ಸ್ ಆರ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಇಸ್ ಕಾಲ್ಡ್ ಆಸ್ ಕಮ್ಯುನಿಟಿ ಅಂತೀವಿ ನಾವು ಐ ಹೋಪ್ ಅರ್ಥ ಆಗಿರಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಆರ್ಗನಿಸಮ್ಸ್ ಆರ್ ಲಿವಿಂಗ್ ಇನ್ ಎ ಸ್ಪೆಸಿಫೈಡ್ ಏರಿಯಾ ಇಸ್ ಕಾಲ್ಡ್ ಆಸ್ ಕಮ್ಯುನಿಟಿ ಅಂತೇವೆ ನಾವು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳು ವಾಸಿಸುವುದಕ್ಕೆ ಅದಕ್ಕೇನಂತೀವಿ ನಾವು ಅದಕ್ಕೇನಂತೆ ನಾವು ಸಮುದಾಯ ಅಂತೀವಿ ಅರ್ಥ ಆಯ್ತಾ ಏನಿ ಡೌಟ್ ಸೊ ನೆಕ್ಸ್ಟ್ ಇದನ್ನೇ ಅಪ್ಡೇಟ್ ಮಾಡಿ ಯಾರಾದರೂ ನೆಕ್ಸ್ಟ್ ಜೀವ ಪರಿಸರ ವ್ಯವಸ್ಥೆ ಅಂದರೆ ಎಕೋಸಿಸ್ಟಮ್ ಅಂದ್ರೆ ಯಾರಾದ್ರೂ ಹೇಳ್ತೀರ ನನಗೆ ಕ್ಲಾಸ್ ರೂಮ್ ತಗೊಡ್ರಿ ಯಾಕಂದ್ರೆ ಒನ್ ಟೈಮ್ ನಿಮ್ಮ ಮೈಂಡ್ನ ಪ್ಲೀಸ್ ಬುಕ್ಕಿಗೆ ಅವಾಯ್ಡ್ ಬುಕ್ಕಿಗೆ ಸ್ಟಿಕ್ ಹಾಕೋಬೇಡ್ರಿ ಯಾಕಂದ್ರೆ ನಾವು ಏನು ಮಾಡ್ತೀವಿ ಬುಕ್ಕಲ್ಲಿ ಓದಿರುವ ಡೆಫಿನಿಷನ್ನು ನೀವು ಪ್ರತಿ ಸಲ ವಾರಕ್ಕೊಮ್ಮೆ ಆದರೂ ನೆನಪು ಮಾಡ್ಕೊಳ್ಳೇಬೇಕು ಓದಲೇಬೇಕು ಅದೇ ನಿಮ್ಮ ಕ್ಲಾಸ್ ರೂಮ್ ಯಾಕಂದ್ರೆ ನಿನ್ನ ನಮ್ಮನ್ನು ನಾವು ಎಕ್ಸಾಂಪಲ್ ಕೊಟ್ಕೊಂಡು ವಿಷಯ ಕಲ್ತಾಗ ಏನಪ್ಪ ನೀವು ಇನ್ನೂ ಹತ್ತು ವರ್ಷ ಆದ್ರೆ ನಿಮ್ಮ ತಲೆಯಲ್ಲಿ ಅಂದಾಗ ನೀವು ಯಾವುದೇ ಇದಕ್ಕೆ ಹೋರಿ ಡೆಫಿನೆಟ್ಲಿ ನಿಮ್ಗೆ ಇದು ತಲೆಯಲ್ಲಿ ಓಡ್ತಿರ್ತೈತಿ ಇಲ್ಲಾತಂದ್ರೆ ನಿಮ್ಮ ನೀವು ಕುಂತಲ್ಲಿ ಯಾವುದೋ ಒಂದು ಸ್ಥಾನದಾಗ ಕುಂತಲ್ಲಿ ಬೇರೆ ಬೇರೆ ಪ್ರಾಣಿ ಬಂದಾಗ ಬಾಜು ಇದ್ದಾರ ನೀವೇ ಹೇಳ್ತೀರಿ ಇದಕ್ಕೆ ನೋಡಪ್ಪ ಇದಕ್ಕೆ ಅಂದ್ರೆ ಸಮುದಾಯ ಅಂತಾರೆ ಎಕೋಸಿಸ್ಟಮ್ ಅಂತಾರೆ ಇಲ್ತಂದ್ರೆ ಪಾಪ್ಯುಲೇಷನ್ ಅಂತ ನೀವೇ ಎಕ್ಸಾಂಪಲ್ ಕೊಡ್ತೀರಿ ಯಾಕಂದ್ರೆ ಕಲಿಬೇಕಾದ್ರೆ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಂಡಿರಲಿ ಪ್ಲಸ್ ನೀವು ಯಾವ ಪ್ಲೇಸಲ್ಲಿ ಕುಂತಿರಲ್ಲ ಇವಾಗ ಆ ಪ್ಲೇಸನ್ನೇ ಉದಾಹರಣೆಯಾಗಿ ತೊಗೊಂಡಿದ್ರಿ ನಾವು ಬುಕ್ಕಲ್ಲಿ ಈಗ ಗ್ಯಾಲಕ್ಸಿ ಸೂರ್ಯ ಚಂದ್ರ ಈ ಥರ ತೊಗೊಂಡು ಹಿಡ್ರಿ ನಮ್ಮಲ್ಲಿ ಸುತ್ತಮುತ್ತಲು ಯಾರು ಎಕ್ಸಾಂಪಲ್ ತೊಗೊಂಡು ಕಲಿತಿರೋ ಅವ್ರಿಗೆ ವಿಷಯಗಳು ಯಾವತ್ತೂ ಮರೆಯಂಗಿಲ್ಲ ಸೊ ಯಾರಾದರೂ ಅಪ್ಡೇಟ್ ಮಾಡ್ತಾರೆ ಈಗ ಹೇಳಿದ್ರಲ್ಲ ಭೌತಿಕ ಭೌತಿಕ ಅಂದಾಗ ಇದನ್ನೇ ಹೇಳ್ರಿ ಈಗ ಏನ್ರಿ ನಿಮ್ಮನ್ನು ಎಕ್ಸಾಂಪಲ್ ತೊಗೊಂಡು ಹೋಗಿರಿ ನೀವೇನು ಹೇಳತಿರಲ್ಲ ಎಕ್ಸಾಕ್ಟ್ ಆನ್ಸರ್ ಇದೆ ಆದರೆ ನಿಮ್ಮನ್ನು ನೀವು ಎಕ್ಸಾಂಪಲ್ ತೊಗೊಂಡು ಹೇಳ್ತೀರ ಯಾರು ಜೈವಿಕ ಅಜೈವಿಕನ ಹತ್ತಿರಲ್ಲ ಕ್ಲಾಸ್ ರೂಮು ನೀವು ಹಾಂ ಓಕೆ ಪರಿಸರ ವಾತಾವರಣ ಏನಾಗತ್ತೀ ಅಲ್ಲಿ ಓಕೆ ನೀವು ನನ್ನ ಕ್ಲಾಸ್ ಇದರಲ್ಲಿ ಕೇಳತ್ತೀರಿ ಮೊಬೈಲ್ ಹೌದಾ ಇದು ಲಿವಿಂಗು ನಾನ್ ಲಿವಿಂಗ್ ಜೀವ ಇದ್ದಿದ್ದು ಜೀವ ಇರಲಾರ್ದು ಇವಾಗ ನೀವು ಕ್ಲಾಸ್ ಕೇಳ್ಕೊಂತ ಸಮ್ದು ಸ್ವಲ್ಪ ನೋಟ್ಸ್ ಮಾಡ್ತಾ ಇದ್ರಿ ಹೌದಾ ಒಳಗೊಂಡ ಒಂದು ಪ್ರದೇಶ ಒಳಗೊಂಡ ಒಂದು ಪ್ರದೇಶದಲ್ಲಿ ನಾನು ಕೇಳ್ತೀನಿ ಇವಾಗ ನೀವು ಮೊಬೈಲಲ್ಲಿ ನನ್ನ ಕ್ಲಾಸ್ ಕೇಳ್ತಾ ಇದ್ರೆ ಪ್ಲಸ್ ಏನು ಮಾಡ್ತಾರೆ ಅಂದಾಗ ಪೆನ್ನು ಪೇಪರ್ ಇಟ್ಕೊಂಡು ಪೆನ್ನು ನೋಟ್ಬುಕ್ ಇಟ್ಕೊಂಡು ನೀವೇನಪ್ಪ ಅಂದ್ರೆ ಪಾಯಿಂಟ್ಸ್ ಬರ್ಕೊಂಡಾಗ್ತೀರಿ ಅಂದಾಗ ಅಲ್ಲೇ ನಿಮ್ಮ ನೀವು ಎಕ್ಸಾಂಪಲ್ ತೊಗೊಳ್ರಿ ಏನಪ್ಪ ಅಂದಾಗ ಈ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅಂದಾಗ ಕ್ಲಾಸ್ ರೂಮಲ್ಲಿ ಏನಪ್ಪ ಅಂದ್ರೆ ನೀವು ನಾವು ಒಂದು ಮನುಷ್ಯ ಪ್ರಾಣಿ ಜೀವ ಇರೋ ಪ್ರಾಣಿ ಜೀವ ಇರುವ ಪ್ರಾಣಿ ಮತ್ತು ಜೀವ ಇರಲಾರ್ದ ವಸ್ತುವಿನ ಜೊತೆ ಏನು ಏನಪ್ಪ ಅಂದ್ರೆ ಸಂಬಂಧ ಅಥವಾ ಒಡನಾಟ ಹೊಂದಿದೆಲ್ಲ ಅದಕ್ಕೆ ಜೀವ ಪರಿಸರ ವ್ಯವಸ್ಥೆ ಅಂತ ಅಂದಾಗ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದಾಗ ಬುಕ್ ಡೆಫಿನೇಷನ್ ಬೇಕಾದ್ರೆ ಕೇಳ್ಕೊಡ್ಲಿ ಏನಪ್ಪ ಅಂದಾಗ ನೀವೇನು ಭೌತಿಕ ಭೌತಿಕ ಅಂತಿರಲ್ಲ ಅದಕ್ಕೆ ಅಂದಾಗ ಜೈವಿಕ ಮತ್ತು ಅಜೈವಿಕಗಳ ನಡುವೆ ಏನಪ್ಪ ಅಂದ್ರೆ ಒಡನಾಟ ಹೊಂದಿರೋ ಒಂದು ಪ್ರದೇಶಕ್ಕೆ ಏನಪ್ಪ ಅಂದ್ರೆ ಎಕೋಸಿಸ್ಟಮ್ ಅಥವಾ ಜೀವ ಪರಿಸರ ವ್ಯವಸ್ಥೆ ಅಂತೀವಿ ನಿಮ್ಮಲ್ಲಿ ಎಕ್ಸಾಂಪಲ್ ತೊಗೊಂಡು ನಾವು ಜೀವ ಇರೋ ಪ್ರಾಣಿ ಪೆನ್ನು ಪೇಪರು ಇವೆರಡರ ಜೊತೆ ಒಡನಾಟ ಹೊಂದಿದ ಅಂದ್ರೆ ಇಂಟ್ರಾಕ್ಷನ್ ಮಾಡ್ತಾ ಇದಾವಲ್ಲ ನಾವು ದ ಇಂಟ್ರ್ಯಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇಸ್ ಕಾಲ್ಡ್ ಆಸ್ ಎಕೋಸಿಸ್ಟಮ್ ಅಂತೇನು ಈಗ ನೋಡ್ಕೊಡು ಯಾರೋ ವಾತಾವರಣ ಅಂದ್ರೆ ಇಲ್ಲಿ ಗಾಳಿ ಗಾಳಿಗೆ ಏನಪ್ಪ ಅಂದ್ರೆ ಗಾಳಿಲಿ ಏನಪ್ಪ ಅಂದಾಗ ಅನಿಲಗಳದು ಅದಕ್ಕೆ ಜೀವ ಇಲ್ಲ ನಾವು ಅದ್ರ ಜೊತೆ ಇಂಟ್ರಾಕ್ಟ್ ಮಾಡಿವೆ ಒಡನಾಟ ಹೊಂದಿದೆವಾ ಇದು ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ನೆಕ್ಸ್ಟ್ ನೀವು ಕುಂತಿರೋ ಪೆನ್ನು ಪೇಪರು ಮೊಬೈಲ್ ಎಲ್ಲಪ್ಪ ಅಂದ್ರೆ ಜೀವ ಇಲ್ಲ ಆದರೂ ಕೂಡ ಏನಪ್ಪ ಪರಸ್ಪರ ಒಡನಾಟ ಹೊಂದಿವೆ ಅಂದಾಗ ಅದು ಕೂಡ ಏನಪ್ಪ ಅಂದ್ರೆ ಜೀವ ಪರಿಸರ ಅಥವಾ ಎಕೋಸಿಸ್ಟಮ್ಗೆ ಒಂದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಮೀನು ಮೀನ್ ಏನೈತೆ ನೀರಲ್ಲಿ ಏನಪ್ಪ ಅಂದ್ರೆ ಕಲ್ಲು ಮಣ್ಣಿದ್ದೆವು ಅದ್ರ ಜೊತೆ ಒಡೊಂಡಿದೆ ಅದು ಕೂಡ ಒಂದು ಥರದ ಒಂದು ಥರದ ಜೀವ ಪರಿಸರ ವ್ಯವಸ್ಥೆ ಹೌದಾ ನೀರಿನಲ್ಲಿ ಕೂಡ ಅರ್ಥ ಆಯ್ತಾ ಇವಾಗ ದ ಇಂಟ್ರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ ಈಸ್ ಕಾಲ್ಡ್ ಆಸ್ ಎಕೋಸಿಸ್ಟಮ್ ಅಂತಾರೆ ಇಷ್ಟೇ ನೀವು ಬುಕ್ ಡೆಫಿನೇಷನ್ ಯಾರಾದರೂ ನಿಮಗೆ ಬೇಕಾದ್ರೆ ಇವತ್ತು ನಾನು ಸ್ಕ್ರೀನ್ಶಾಟ್ ಕಳಿಸ್ತೀನಿ ಆ ಕ್ವಶನ್ ನೋಡಿರಿ ಅಂತ ಈಸಿ ಕ್ವಶನ್ ಕೆ ಎಸ್ ಎಲ್ ಏನಪ್ಪ ಎಷ್ಟೋ ಪರೀಕ್ಷೆಯಲ್ಲಿ ಇವ್ನು ಸಪ್ರೇಟ್ ಸಪ್ರೇಟ್ ಒಂದೊಂದು ವರ್ಡ್ ತೊಗೊಂಡಿದ್ದಾನೆ ಎಕೋಸಿಸ್ಟಮ್ ಅಂದ್ರೆ ಏನು ಏನು ಪ್ಲಸ್ ಪಾಪ್ಯುಲೇಷನ್ ಸಮುದಾಯ ಅಂದ್ರೇನು ಈ ಥರ ಒಂದೊಂದು ತೊಗೊಂಡಿದ್ದಾನ ಕೆ ಎಸ್ ಅಲ್ಲಿ ಹೊಂದಿಸಿ ಬರೋನೋ ನನಗೆ ಇದು ಅಷ್ಟೇ ಗೊತ್ತಿತ್ತು ಅಂದಾಗ ಯಾರು ಈ ಥರ ಕಲಿತಿರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಯಾಕಂದ್ರೆ ಪ್ಲೀಸ್ ಬುಕ್ ಡೆಫಿನೇಷನ್ ಓದಿದ್ರೆ ಅರ್ಥ ಆಗಲ್ಲ ಆದರೆ ನಿಮ್ಮನ್ನು ನೀವು ಉದಾಹರಣೆಗೆ ತೊಗೊಂಡಾಗ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಅಂದಾಗ ಇಲ್ಲಿ ಅದು ಸಮಸ್ಯೆ ಇದೆನಾ ಎಕೋಸಿಸ್ಟಮ್ ಅಂದ್ರೆ ಅಂದರೆ ಜೀವ ಪರಿಸರ ವ್ಯವಸ್ಥೆ ಇಲ್ಲಲ್ಲ ನಿಮ್ಮನೆ ನೀವು ಥರ ಪ್ರಿಪ್ರೇಷನ್ ಮಾಡ್ರಿ ಯಾವ್ದಾರ ಬುಕ್ ಓದಬೇಕಾದ್ರು ಡೆಫಿನೇಷನ್ ಓದ್ಬೇಕಾದ್ರೆ ಆಲ್ವೇಸ್ ನಿಮ್ಮ ನೀವು ಎಕ್ಸಾಂಪಲ್ ತುಗಡೆ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ರಿವೈಸ್ ಆಗಿಬಿಡ್ತೈತಿ ಈಗ ಓದಕ್ಕೆ ಕುಂತಿರಿ ಅಂದಾಗ ಜಸ್ಟ್ ಸುತ್ತಮುತ್ತಲ ವಾತಾವರಣ ನೋಡ್ಕೊಡಿರಿ ಬರೀ ನಿಮ್ಮ ಮನೆಯಲ್ಲಿದ್ದರೆ ಅಂದಾಗ ಅದೇನಪ್ಪ ಅಂದ್ರೆ ಸ್ ಪಾಪುಲೇಷನ್ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಇಲ್ಲಪ್ಪ ಮನುಷ್ಯರಷ್ಟೇ ಇದೆ ಒಂದು ಪ್ರಭೇದ ಪ್ರಾಣಿ ಅದೇನಪ್ಪ ಅಂದ್ರೆ ನಿಮ್ಮಲ್ಲಿ ನಾಯಿ ಬೆಕ್ಕು ಅವನ್ನೆಲ್ಲ ಸಾಕಿದ್ರೆ ಅಂದಾಗ ಇಷ್ಟರು ಒಂದೇ ಮನೆಯಲ್ಲಿದ್ದಾರ ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳಿದೆ ಅಂದಾಗ ಅದಕ್ಕೆ ಸಮುದಾಯ ರೀ ನೆಕ್ಸ್ಟ್ ಏನಪ್ಪ ಅಂದಾಗ ಪೆನ್ನು ಪೇಪರು ಇಲ್ಲ ತನ್ನ ಟಿ ವಿ ರಿಮೋಟ್ ಜೊತೆ ಒಡನಾಟ ಹೊಂದಿದ್ರೆ ಅಂದಾಗ ಅದಕ್ಕೆ ಒಂಥರ ಪರಿಸರ ವ್ಯವಸ್ಥೆ ಅರ್ಥ ಆಯ್ತಾ ಇದು ಓಕೆ ನೆಕ್ಸ್ಟ್ ಏನಂದಾಗ ಇವನ್ನೇ ಎಲ್ಲ ಸೇರಿಸ್ಕೊಂಡು ಜೀವಗೋಳ ಅಂದ್ರೇನು ಹೇಳ್ತೀರಿ ಇದು ಆಲ್ರೆಡಿ ಏನಪ್ಪ ಅಂದ್ರೆ ಪಿ ಎಸ್ ಐದಲ್ಲೇ ಕೇಳಿದೆ ನ ಕ್ವೆಶನ್ ಜೀವಗಳು ಅಂದ್ರೇನು ಎಷ್ಟು ಸಿಂಪಲ್ ಐತಿ ಇವನ್ ಎಷ್ಟು ಈ ಎಕೋಸಿಸ್ಟಮ್ ಹೆಂಗೆ ಜನಸಂಖ್ಯೆ ಬಂದಾಗ ಅಪ್ಡೇಟ್ ಮಾಡಿ ಸಮುದಾಯ ಅಂದ್ರಿ ಸಮುದಾಯ ಅಂತ ಬಂದಾಗ ಅಪ್ಡೇಟ್ ಮಾಡಿ ಜೀವ ಪರಿಸರ ಅಂದ್ರಿ ಇದನ್ನೇ ಅಪ್ಡೇಟ್ ಮಾಡಿ ಇವಾಗ ಜೀವಗೋಳ ಅಂದ್ರೇನು ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ ಇದು ಓಕೆ ಜೀವಗೋಳ ಅಂದ್ರೇನು ರೀ ಜೀವಗೋಳ ಅಂದ್ರೇನು ಓಕೆ ಸೂಕ್ಷ್ಮ ಜೀವಿಗಳ ಮೀಸಲು ಪ್ರದೇಶ ಮತ್ತೆ ಬಯೋಸ್ಪಿಯರ್ ಬಯೋಸ್ಪಿಯರ್ ಜೀವಗಳು ಅಂದ್ರೆ ಬಯೋಸ್ಪಿಯರ್ ಒಂದೇ ತರದ ಎಲ್ಲ ಎಲ್ಲ ಜೀವಿಗಳು ಒಂದು ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಓಕೆ ಯಾಕಂದ್ರೆ ನಾನು ನೋಡ್ಕೊಡ್ರಿ ನೆಕ್ಸ್ಟ್ ಬರುವೆಲ್ಲ ಅಂತಂದ್ರೆ ಬರೀ ಬಾಟ್ ಹೊಡಿಬೇಕು ನೆಕ್ಸ್ಟ್ ಬರೋ ಕಂಟೆಂಟ್ ಎಲ್ಲ ಬಾಟ್ ಹುಡಿಬೇಕು ಓಕೆ ಭಾರತದಲ್ಲಿರುವ ಒಟ್ಟು ಎಷ್ಟು ಜೀವಗಳು ಇವನು ಬಾಟು ಹೊಡೆಯೋದು ಬಟ್ ಜೀವಗಳು ಅಂದ್ರೆ ಗೊತ್ತಿಲ್ಲ ಅಂದಾಗ ನಾನು ಬ್ಯಾಟ್ ಹೊಡೆದು ತಗೊಂಡು ಏನು ಮಾಡಲಿ ಯಾಕಂದ್ರೆ ಪ್ರತಿ ಸಲ ನೀವು ಬಾಟ್ ಹೊಡ್ಕೊತೇ ಹೋಗಬೇಕು ಅದ್ರ ಬದಲಿ ನಂಗೆ ಜೀವಗಳು ಅಂತ ಗೊತ್ತಿತ್ತಂದ್ರೆ ಆಬ್ಬಿಯಸ್ಲಿ ಬರೀ ಆಪ್ಷನ್ ನೋಡುತ್ತಲೇ ಏನಪ್ಪಂದ್ರೆ ಆನ್ಸರ್ ಹ್ಯಾಕ್ ಬರ್ತೇವೆ ನಾವು ನಾ ಇದನ್ನು ಅಪ್ಡೇಟ್ ಮಾಡ್ಕೊತವ್ರಿ ಅಂತೇಳಿದ್ನ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಬಯಾಲಜಿಕಲ್ ಬಯಾಲಜಿಕಲ್ ಎನ್ವ್ಮೆಂಟ್ ಓಕೆ ಜೈವಿಕ ನಿರ್ದಿಷ್ಟವಾಯು ಓಕೆ ಓಕೆ ಬೆಸ್ಟ್ ಇನ್ ಓಕೆ ಈ ಸಲ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಾನು ಈ ಸಲ ಈ ಸಲ ಏನಪ್ಪಾ ಅಂದಾಗ ನಿಮ್ಗೆ ಲಾಕ್ಡೌನ್ ಇರಲಿಲ್ಲ ಫೆಬ್ರವರಿ ಟೈಮಲ್ಲಿ ಲಾಕ್ಡೌನ್ ಇರಲಿಲ್ಲ ಅಂದಾಗ ಫೆಬ್ರವರಿ ಟೈಮಲ್ಲಿ ಫೆಬ್ರವರಿ ಪೋರ್ಟಿಂತ ಯಾರಾದರೂ ಹೋಗಿರ್ಬೇಕು ನೀವು ಪಾರ್ಕಿಗಿರ್ಕೆ ಹೋಗಿರ್ತೀರಿ ಹೌದಾ ಫೆಬ್ರವರಿ ಹದಿನಾಲ್ಕಕ್ಕೆ ಪಾರ್ಕಿಗೆ ಹೋಗಿರ್ತೀರಿ ನೀವು ಓಕೆ ಫೆಬ್ರವರಿ ಹದಿನಾಲ್ಕಕ್ಕೆ ಪಾರ್ಕಿಗೆ ಹೋಗಿರಿ ಅಂದಾಗ ಪಾರ್ಕಲ್ಲಿ ಏನೇನು ನೋಡ್ತೀರಿ ನೀವು ಗಿಡ ಅದು ಫನಿ ಇದ್ರೆ ಕೂಡ ನಿಮ್ಗೆ ಅದರಲ್ಲೇ ಸಿಗ್ತು ಆನ್ಸರ್ ಪಾರ್ಕಿಗೆ ಹೋಗಿರಿ ಈಗ ಫೆಬ್ರವರಿ ಹದಿನಾಲ್ಕಕ್ಕೆ ಸೊ ಮುಂದೆ ಬೇಗ ಬೇಗ ಜಾಬ್ ತಗೊಂಡು ನಿಮ್ಗೆ ಅತಿ ವೇಗವಾಗಿ ಒಂದು ಸಹೋದ್ಯೋಗಿ ಜೊತೆ ಹೋಗುವ ಅವಕಾಶ ಕೂಡ ಸಿಗಲಿ ಅಂತ ಹೇಳ್ಕೊತೇನೆ ಓಕೆ ಗಿಡಗಳು ಸಿಕ್ತು ಮತ್ತೆ ಪಕ್ಷಿಗಳು ಓಕೆ ಓಕೆ ಮತ್ತೆ ಹಾಂ ಕಪ್ಪ ಕಪಲ್ಸ್ ಕಪಲ್ಸ್ ಅಂದರೆ ಒಂದು ಪ್ರಭೇದದ ಪ್ರಾಣಿದು ಕಪಲ್ಸ್ ಅನ್ನೋದು ಒಂದು ಪ್ರಭೇದ ಅಂದ್ರೆ ಒನ್ ಟೈಪ್ ಆಫ್ ಆರ್ಗನಿಸಮ್ ಇದು ಮತ್ತೆ ಓಕೆ ಏನಿದ್ದೀನಿ ಈ ಜೀವ ಪರಿಸರ ವ್ಯವಸ್ಥೆನ ಅಪ್ಡೇಟ್ ಮಾಡಿರಿ ಹೇಳಿದ್ರು ಇಲ್ಲಿ ನೋಡಿಕೊಡಲಿ ಸೊ ನಾವು ಏನು ಮಾಡ್ತೀವಿ ಅಂದಾಗ ಯಾವಾಗಾದರೂ ಒಂದು ಚಿತ್ರ ತೆಗಿತಿರ್ತೀವಲ್ಲ ಚಿತ್ರ ತೆಗಿಬೇಕಾದ್ರೆ ಸೊ ನಾನೇನಪ್ಪ ಅಂದ್ರೆ ನಾನು ಓದಿದ್ದು ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಓದಿದ್ದು ನಾನು ನಾವು ನೋದಿಲ್ಲ ಅಂದಾಗ ನಮಗೆ ಸಿಕ್ಸ್ ಟು ಕ್ಲಾಸ್ ಕ್ಲಾಸ್ತನ ಏನಪ್ಪ ಅಂದ್ರೆ ಒಂದು ಆರ್ಟ್ ಅಂತ ಸಬ್ಜೆಕ್ಟ್ ಇತ್ತು ಕಲೆ ಅನ್ನೋದು ಒಂದು ಸಬ್ಜೆಕ್ಟ್ ಇತ್ತು ಪ್ರತಿದಿನ ಅಂದಾಗ ನಾವು ದಿನವೂ ಅಂದ್ರೆ ಬೆಳಗ್ಗೆ ಇಪ್ಪತ್ತೈದು ಸ್ಕೆಚ್ ಹಾಕ್ಬೇಕಿತ್ತು ವೈಟ್ ಪೇಜಲ್ಲಿ ಅಲ್ಲಿ ದಿನ ಆರ್ಟ್ ಸರ್ಗೆ ಇಪ್ಪತ್ತೈದು ಡೈಗ್ರಾಮ್ ತೋರಿಸ್ಬೇಕಾಗಿತ್ತು ಇಪ್ಪತ್ತೈದು ಡೈಗ್ರಾಮಲ್ಲಿ ಸರ್ ಇನ್ನೇನು ಬರ್ತಾರಂದಾಗ ಐದು ನಿಮಿಷದಲ್ಲಿ ನಾವು ಇಪ್ಪತ್ತೈದು ಡೈಗ್ರಾಮ್ ತೆಗಿತಿದ್ವಿ ಹೇಗೆ ಪ್ರತಿ ಡೈಗ್ರಾಮಲ್ಲಿ ಪ್ರತಿ ಡೈಗ್ರಾಮಲ್ಲಿ ನಮಗೂ ಒಂದು ಕಾಮನ್ ಏನಿರ್ತದ ಗೊತ್ತ್ರಿ ಎರಡು ಗುಡ್ಡ ಎರಡು ಗುಡ್ಡ ನಡುವೆ ಒಂದು ಸೂರ್ಯ ಇಲ್ಲಿ ಹರಿಯುತ್ತಿರುವ ನೀರು ಇಲ್ಲೊಂದು ಮನೆ ಇಲ್ಲೊಂದು ಮನಿ ಪಕ್ಷಿಗಳು ಪಕ್ಷಿಗಳು ಇಲ್ಲಿ ನೀರು ಇರೋದು ಈ ಥರ ಯಾರಾದ್ರೂ ಚಿತ್ರ ತೆಗ್ದಿರ ತೆಗೆದಿರ ತೆಗೆದಿರ ಅಂದಾಗ ಇದರಲ್ಲಿ ಅರ್ಥ ಮಾಡಿಕೊಡ್ರಿ ಏನಪ್ಪ ಅಂದಾಗ ಇದೊಂದು ನಿರ್ದಿಷ್ಟ ಸ್ಥಾನ ಐತಿಲ್ಲೇ ನಿರ್ದಿಷ್ಟ ಸ್ಥಾನ ಐತ್ ಹೌದಾ ಹೌದಾ ಇಲ್ಲೋ ಇದಕ್ಕೆ ಭೂಮಿ ಯಾರು ಏನೋ ಹೇಳ್ತಾ ಇದ್ರಿ ಓಕೆ ಭೂಮ ಆಗಿಗೆ ಈಗ ಭೂಮಿಗೆ ಈ ಭೂಮಿಗೆ ಯಾವುದೋ ಒಂದು ಶಬ್ದ ಯೂಸ್ ಮಾಡ್ತೀರಿ ನೀವು ಭೂ ವಲಯ ಅಂತ ಕೇಳಿರಿ ಭೂ ವಲಯ ಲಿಥೋಸ್ಪಿಯರ್ ಅಂತ ಕೇಳಿರಿ ಹೆಸರು ಭೂ ವಲಯ ಅಂದಾಗ ಇದಕ್ಕೆ ಏನ್ಪಂದ ಭೂ ವಲಯಾಗ ನನ್ನ ಚಿತ್ರದಲ್ಲಿ ನೋಡ್ಕೊಳ್ರಿ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಲಿಥೋಸ್ಪಿಯರ್ ಅಂದ್ರೆ ಭೂ ವಲಯ ಐತಿ ಅದೇ ತರ ಇಲ್ಲಿ ನೀರು ಐತಿ ಅಂದಾಗ ಅದೇ ತರ ಇಲ್ಲಿ ನೀರು ಎಲ್ಲ ಐತಿ ಅಂದಾಗ ಇದಕ್ಕೇನಂತೇನು ಜಲವಲಯ ಅಥವಾ ಹೈಡ್ರೋಸ್ಪಿಯರ್ ಅಂತೇನು ಜಲವಲಯ ಹೈಡ್ರೋಸ್ಪಿಯರ್ ಅಂತನಿ ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತದೆ ಅಂದಾಗ ಇದಕ್ಕೇನಂತೇನು ಅಟ್ಮಾಸ್ಪಿಯರ್ ಅಥ್ವಾ ಏನಪ್ಪ ಅಂದ್ರೆ ವಾಯುವಲಯ ಅಂತ ಅಂದಾಗ ಇದೇ ಅರ್ಥ ಅಂದಾಗ ಈ ವಲಯ ಅಂದಾಗ ಈ ಪ್ರಾಣಿ ಇದು ಪಕ್ಷಿಗಳದೇನದಲ್ಲ ಇವೇನು ಮಾಡತ್ತ ಇಲ್ಲಿ ಅನಿಗಳ ಅನಿಲಗಳ ಜೊತೆ ಒಡನಾಟ ಹೊಂದೇವಾ ಗ್ಯಾಸಸ್ ಜೊತೆ ಇಂಟ್ರಾಕ್ಷನ್ ಇದೆಯೇ ಪಕ್ಷಿಗಳು ಹಾರಾಡ್ತದಾಗ ಗ್ಯಾ ಇಂಟ್ರಾಕ್ಷನ್ ಇದೆಯಾ ಅಲ್ಲಿ ಒಡನಾಟ ಇದೆ ಅವ್ರದ್ದು ನಾವು ಇಲ್ಲಿ ವಾಸ ಅಂದಾಗ ಅಂದಾಗ ಇಲ್ಲಿಯ ಜೀವ ಇದ್ದಿದ್ದು ಮತ್ತು ಜೀವ ಇರಲಾರ್ದು ವಸ್ತುಗಳ ಜೊತೆ ನಾವು ಒಡನಾಟ ಹೊಂದಿವೆ ಮನುಷ್ಯರು ಅಥವಾ ಪ್ರಾಣಿಗಳು ಭೂಮಿ ಮೇಲೆ ಅದೇ ಥರ ನೀರಿನಲ್ಲಿ ಮೀನುಗಳು ಮೀನುಗಳು ನೀರಿನಲ್ಲಿರೋ ಕಲ್ಲು ಮಣ್ಣುಗಳ ಜೊತೆ ಅಂದ್ರೆ ಜೀವ ಇರಲಾರ ಜೊತೆ ಒಡನಾಟ ಹೊಂದಿವೆ ಹೌದಾ ಅಂದ ಬೇರೆ ಬೇರೆ ಒಂದು ಜೀವ ಪರಿಸರ ವ್ಯವಸ್ಥೆ ಇದೆಯಲ್ಲ ಇಲ್ಲಿಗೆ ಅಂದ್ರೆ ಬೇರೆ ಬೇರೆ ಎಕೋಸಿಸ್ಟಮ್ ಇದೆಯಲ್ಲ ಹೌದಾ ಬೇರೆ ಬೇರೆ ಜೀವ ಪರಿಸರ ವ್ಯವಸ್ಥೆ ಸಿಕ್ಕುವ ನಮಗೆ ಇಲ್ಲಿ ಸಿಕ್ಕುವಲ್ರಿ ಅಂದಾಗ ಬಯೋಸ್ಪಿಯರ್ ಅಂದಾಗ ಜೀವಗಳಂದಾಗ ಭೂಮಿಯ ಒಂದು ನಿರ್ದಿಷ್ಟ ಭಾಗ ಭಾಗದಲ್ಲಿ ಏನಪ್ಪ ಅಂದಾಗ ಬೇರೆ ಬೇರೆ ಪರಿಸರ ಪರಿಸರ ಜೀವ ವ್ಯವಸ್ಥೆಗಳು ಇರುವ ಒಂದು ಸ್ಥಾನಕ್ಕೇನಂತೆ ನಾವು ಓಕೆ ಇಲ್ಲಿ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಪಕ್ಷಿಗಳು ಇರುವುದು ಒಂದು ಜೀವ ಇದು ಎಕೋಸಿಸ್ಟಮ್ ಆಯ್ತು ಜೀವ ಪರಿಸರ ವ್ಯವಸ್ಥೆ ಆಯ್ತು ಅದೇ ಥರ ನೀರಿನಲ್ಲಿ ಕೂಡ ನನಗೆ ಒಂದು ಎಕೋಸಿಸ್ಟಮ್ ಐತಿ ಅಂದ್ರೆ ಜೀವ ಪರಿಸರ ವ್ಯವಸ್ಥೆ ಐತಿ ಅದೇ ಥರ ಭೂಮಿ ಮೇಲೆ ಇರುವುದು ಕೂಡ ಒಂದು ಜೀವ ಪರಿಸ್ಥಿತಿ ಇವು ಇಷ್ಟು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಸಿಗುತ್ತೆ ಅಂದಾಗ ಡೆಫಿನೇಷನ್ ಏನಾಗುತ್ತೆ ಅಂದಾಗ ಭೂಮಿಯ ಒಂದು ಭಾಗದಲ್ಲಿ ಬೇರೆ ಬೇರೆ ತರಹದ ಜೀವ ಪರಿಸರ ವ್ಯವಸ್ಥೆಗಳು ಅಂದಾಗ ಬಯೋಸ್ಪಿಯರ್ ಅಥವಾ ಜೀವಗಳೈತಿ ಅಂತಾಗ ಇನ್ ಎ ಪರ್ಟಿಕ್ಯುಲರ್ ಲೊಕೇಶನ್ ಡಿಫ್ರೆಂಟ್ ಟೈಪ್ ಆಫ್ ಎಕೋಸಿಸ್ಟಮ್ಸ್ ಆರ್ ಕೋ ಎಕ್ಸಿಸ್ಟ್ ದ್ಯಾಟ್ ಲೊಕೇಶನ್ ಈಸ್ ಕಾಲ್ಡ್ ಆಸ್ ಏನಪ್ಪ ಅಂದ್ರೆ ಎಕೋ ಸಾರಿ ಬಯೋಸ್ಪಿಯರ್ ಅಂತೇನೋ ಅರ್ಥ ಆಯ್ತಾ ಅರ್ಥ ಆಯ್ತಾ ಸೊ ಅದಕ್ಕೆ ತನ್ನ ಇದೆ ಜಸ್ಟ್ ನಿಮ್ಮ ನಿಮ್ದು ಭಾಳ ಇಂಟ್ರೆಸ್ಟಿಂಗ್ ಸ್ಟಾಪ್ ಟಾಪಿಕ್ ಇಲ್ಲಿಗೆ ಸ್ಟಾಪ್ ಆಯ್ತು ಇದೇ ಇದೇ ಡೆಫಿನಿಷನ್ ಅರ್ಥದ ಮೇಲೆ ನೀವು ನ್ಯಾ ಏನಪ್ಪ ಅಂದ್ರೆ ಪಾರ್ಕಿಗೆ ಹೋಗಿರ್ತೀರಿ ಓಕೆ ಒಬ್ರಾದ್ರೂ ಹೋಗ್ರಿ ಯಾರಾದರೂ ಹೋಗ್ರಿ ಒಬ್ರಾದ್ರೂ ಹೋಗ್ರಿ ಯಾರದ್ರ ಜೊತೆ ಹೋಗ್ರಿ ಅದು ನಿಮ್ಮ ಪರ್ಸನಲ್ ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದಾನೆ ಸಂವಿಧಾನದಲ್ಲಿ ಇಪ್ಪತ್ತೊಂದನೇ ವಿಧಿ ಅಂತೈತಿ ಯಾರಾದ್ರೂ ಕೇಳಿರಿ ಏನು ಹೇಳ್ತೈತಿರಿ ಅದು ರೈಟ್ ಟು ಲೈಫ್ ಆ್ಯಂಡ್ ಪರ್ಸನ್ ಲಿಬರ್ಟಿ ಜೀವಿಸುವ ಹಕ್ಕು ಅಂದ್ರೆ ಇದ್ರ ಅರ್ಥ ಏನ್ರಿ ಎಕ್ಸಾಕ್ಟ್ಲಿ ಅಂದಾಗ ನಮ್ಮ ಬಾಳ ಸಂಗಾತಿಯನ್ನು ಕೂಡ ಏನಪ್ಪ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳೋದು ಕೂಡ ನನ್ನ ಮೂಲಭೂತ ಹಕ್ಕು ಅದನ್ನು ಯಾರು ಅವಹೇಳನ ಮಾಡಂಗಿಲ್ಲ ಅವ್ ಮಾಡಿದರೆ ನೀವು ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಬೋದು ಹೌದಾ ಇದೇನಪ್ಪ ಅಂದಾಗ ರೈಟ್ ಟು ಚೂಸ್ ಅಂತಾರೆ ರೈಟ್ ಟು ಇಲ್ಲಿ ನೋಡಿಕೊಡ್ರಿ ಇದು ಇಪ್ಪತ್ತೊಂದು ಭಾಳ ವಾಸ್ಟ್ ಐತಿ ಇದು ಎಲ್ಲವೂ ಬರ್ತಾವಿಲ್ಲದೆ ಇಲ್ಲ ಅದರಲ್ಲಿ ನಿಮ್ಮ ಪ್ರೈವೇಸಿ ನಿಮ್ಮ ಪ್ರೈವೇಸಿ ಕೂಡ ಏನಪ್ಪ ಅಂದರೆ ನಿಮ್ಮ ಮೂಲಭೂತ ಹಕ್ಕು ಇಪ್ಪತ್ತೊಂದರ ಅಡಿಯಲ್ಲಿ ಅದಕ್ಕೆ ನೋಡ್ಕೊಡಿರಿ ನೀವು ಯಾರಾದರೂ ಲವ್ ಮ್ಯಾರೇಜ್ ಆಗಬೇಕಾದ್ರೂ ಸೀದಾ ಪೊಲೀಸ್ ಸ್ಟೇಷನ್ಗೆ ಧೈರ್ಯದಿಂದ ಕುಂದಿರ್ತೀರ ಅಂದಾಗ ನಿಮ್ಮ ಮೂಲಭೂತ ಹಕ್ಕು ಐತಿ ಅದನ್ನು ವ್ಯವಸ್ಥೆ ಪೊಲೀಸರು ಅದನ್ನು ಕಾಪಾಡಬೇಕು ಕಾಪಾಡಲಿಲ್ಲ ಅಂದಾಗ ನಿಮ್ಮ ನಿಮ್ಮ ತಂದೆ ತಾಯಿಗೆ ಅಪ್ಪೋ ಏನಪ್ಪ ಅಂದ್ರೆ ಬಲವಂತಾಗಿ ಪೊಲೀಸರೇ ಒಪ್ಪಿಸಿದ್ರಂದ್ರೆ ನಾ ನೀವು ಪೊಲೀಸರ ಮೇಲೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕೋದು ಯಾಕಂದ್ರೆ ನಿಮ್ಮ ಮೂಲಭೂತ ಹಕ್ಕೇ ಅವೇಣ ಅಂತಂದಾಗ ನಿಮ್ಮ ಫಂಡಮೆಂಟಲ್ ರೈಟ್ನ ವಯೊಲೇಟ್ ಮಾಡಿದ್ರು ದ್ಯಾಟ್ಸ್ ವೈ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಕೇಸ್ ಇನ್ ದ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ ಅರ್ಥ ಆತ ಇಪ್ಪತ್ತೊಂದು ಅದಕ್ಕೆ ನಾ ಎಲ್ಲಿ ಹೇಳ್ತೇನೆ ಅಂದ್ರೆ ನೀವು ಪಾರ್ಕ್ ಹೋಗೋದು ಬಿಡೋದು ನಿಮ್ಮ ಇಷ್ಟ ಒಬ್ಬರಾದ್ರೂ ಹೋಗ್ರಿ ಯಾರನಾದ್ರು ಕರ್ಕೊಂಡು ಹೋಗ್ರಿ ಯಾಕಂದ್ರೆ ಇಬ್ಬರಿಗೆ ಸಮಾನ ಅಧಿಕಾರ ಐತಿಲ್ಲಿ ಓಕೆ ರೈಟ್ ಚೂಸ್ ಅಂತಾರೆ ನೀವು ಪಾರ್ಕಲ್ಲಿ ಹೋಗ್ಬೇಕಾದಾಗ ಈ ಒಂದು ಸಿಚುವೇಶನ್ ನೋಡೋದು ನಾನು ಪಾರ್ಕಿಗೆ ಹೋಗಿದ್ದೇನಪ್ಪ ಈಗ ಕುತ್ಕೊಂಡಿದ್ದೆ ಕುತ್ಕೊಂಡಿರಬೇಕಾದಾಗ ಜಸ್ಟ್ ಭೂಮಿ ಮೇಲೆ ಕುತ್ಕೊಂಡಿದ್ದೆ ಚೇರ್ ಮ್ಯಾಗೆ ಕುತ್ಕೊಂಡಿದ್ದೆ ತಿಳ್ಕೊಡ್ರಿ ಕುತ್ಕೊಂಡಾಗ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ನಾನು ಒಂದು ಬ ಏನಪ್ಪ ಅಂದ್ರೆ ಜೀವ ಇರಲ್ಲ ಅಂದ್ರೆ ಟೇಬಲ್ ಇತ್ತು ಚೇರ್ ಮೇಲೆ ಕುಂತಿರ್ತನಲ್ಲ ಅದ್ರ ಮೇಲೆ ಕುತ್ಕೊಂಡು ನಾನು ಏನಪ್ಪ ಮಾತಾಡ್ತಾ ಇದ್ದೀವಿ ಅಂದಾಗ ಅದು ಏನಾಗುತ್ತೆ ಅಂದಾಗ ಲಿಥೋಸ್ಪಿಯರ್ ಅಂತ ಆಯ್ತಾ ಅದು ಆಯಿತಾ ಅಂದ್ರೆ ಭೂ ವಲಯ ಆಯ್ತ ಭೂ ವಲಯ ಆಯ್ತಲ್ಲ ರೀ ಅದೇ ನೀವು ಕುಂತ ಚೇರಿನ ಮುಂದೆ ಏನಪ್ಪ ಅಂದಾಗ ಒಂದು ಹೊಂಡ ಇತ್ತು ಅಂತ ತಿಳ್ಕೊಳ್ರಿ ಏನಪ್ಪ ಅಂದ್ರೆ ಒಂದು ಫಿಶಿಂಗ್ದು ಹೊಂಡ ಇತ್ತಂದಾಗ ನೀವು ಬಾಜು ಇದ್ದರೆ ಭಾಳ ನಿಮ್ಗೆ ಏನೇನೋ ಮಾತಾಡಕತ್ತಾರ ಭಾಳ ಏನು ಪ ಸುಮ್ಮನೆ ಹೂ ಒಂದು ಸಾಕಾಯ್ತಂದಾಗ ನೀವೇನು ಮಾಡ್ತೀರಿ ಒಂದು ಸಣ್ಣ ಕಲ್ಲು ನೀರಿಗೆ ಹೋಗೋದು ಡೈವರ್ಟ್ ಮಾಡ್ಬೇಕಲ್ಲ ಮಾತನ್ನ ಅಲ್ಲಿ ನೋಡ್ರಿ ಎಷ್ಟು ಗುಳ್ಳೆ ಹೇಳ್ತು ನೋಡ ನಾ ಕಲ್ಲೋಗಿದ್ರೆ ಅಂತಂದಾಗ ಕಲ್ಲಿನಲ್ಲಿ ಕೂಡ ಒಂದು ಜೀವ ಪರಿಸರ ವ್ಯವಸ್ಥೆ ಇತ್ತು ಅಂದ್ರೆ ಎಕೋಸಿಸ್ಟಮ್ ಇತ್ತು ಮೀನಿದ್ದು ಬೇರೆ ಬೇರೆ ಕ್ರಿಮಿಕೀಟಗಳಿದ್ದವು ಅಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದು ಪರಿಸರ ವ್ಯವಸ್ಥೆ ಇತ್ತ ಅದಕ್ಕೇನಂತೇನು ಜಲವಲಯ ಅಂದ್ರೆ ಹೈಡ್ರೋಸ್ಪಿಯರ್ ಅಂತೀವಿ ಅದೇ ನೀವು ಸ್ವಲ್ಪ ಮೇಲೆ ನೋಡಿದಾಗ ಪಕ್ಷಿಗಳು ಹಾರಾಡ್ತಾ ಇದ್ದೇವೆ ಅಂದಾಗ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದು ವಾಯು ವಲಯ ಇತ್ತು ಪಾರ್ಕಲ್ಲಿ ವಾಯು ವಲಯವನ್ನು ಸಿಕ್ತಂದಾಗ ಆ ಪಾರ್ಕಿಗೆ ಏನಂದ್ಬಿಡ್ತೀವಿ ನಾವು ಒಂದು ಜೀವಗೋಳ ಅಂತ ಯಾಕಂದ್ರೆ ಬೇರೆ ಬೇರೆ ವಿಧದ ಪರಿಸರ ವ್ಯವಸ್ಥೆಗಳನ್ನ ಒಳಗೊಂಡ ಒಂದು ನಿರ್ದಿಷ್ಟ ಸ್ಥಾನ ಇತ್ತು ಭೂಮಿಯ ಒಳಗೆ ಅದಕ್ಕೇನಂತೀವಿ ನಾವು ಬಯೋಸ್ಪಿಯರ್ ಅಂತೀವಿ ಅರ್ಥ ಆಯ್ತಾ ಮೂರು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಅರ್ಥ ಅದಕ್ಕೆಲ್ಲ ಒನ್ ಟೈಮ್ ಓದ್ತಾ ಇದ್ರಿ ಈ ಥರ ಓದ್ಕೊಡ್ರಿ ಇದು ಅರ್ಥ ಆದ್ಮೇಲೆ ನೆಕ್ಸ್ಟ್ ಏನಿತ್ತಲ್ಲ ಪೂರ್ತಿ ಬಾಯ್ ಹೊಡ್ಯದು ನನಗೆ ಟಾಪಿಕ್ ಗೊತ್ತಿಲ್ಲ ಹಾಂ ತೊಗೊಳ್ರ ನಾನು ಸರ್ ಜಿ ಕೆ ಸಿಲೆಬಸ್ ಅಂದಾಗ ಹಾಂ ತೊಗೊಳ್ರಿ ಪಾ ಬಯೋಸ್ಪೇರ್ ಜೀವಗಳ ಮ್ಯಾಗ್ಯ ಓದ್ತ ಅಂದಾಗ ನಾವು ಇವು ಮೂರು ಬಿಟ್ಕೊಂಡು ಏನು ಮಾಡ್ತೀವಿ ಬರೀ ಜೀವಗಳು ಅಷ್ಟೇ ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ಇನ್ನೂ ಅಂದ್ರೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಎಕ್ಸಾಮಲ್ಲಿ ಇದೇ ಕೇಳಿದ್ರೆ ಏನು ಮಾಡ್ತೀರಿ ಎಷ್ಟು ಪರೀಕ್ಷೆಯಲ್ಲಿ ಕೇಳ್ತಾ ಇದೆ ನಿಮಗೆ ಕೆ ಎಸ್ ಪೇಪರ್ ಯಾರು ಡೌಟ್ ಇದ್ರೆ ಕೆ ಎಸ್ ಪೇಪರ್ ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತರದೇ ತೆಗೆದು ನೋಡ್ಕೊಡ್ರಿ ಓಕೆ ಈಗ ನೋಡ್ಕೊಡ್ರಿ ನಾವೇನು ಮಾಡ್ತೀವಿ ಈಗ ಪಿ ಸಿ ಪಿ ಎಸ್ ಐ ಅಂತ ಕುಂತಿದ್ದೀವಲ್ಲ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ಎಲ್ಲರದ್ದು ಆರ್ಥಿಕ ಸಮಸ್ಯೆ ಇರೋದ್ರಿಂದ ಫಸ್ಟ್ ಒಂದು ಸೆಟ್ಲಾಗಿ ಆಮೇಲೆ ನನ್ನ ಗೋಲ್ ಮುಂದೆ ಅಂದ್ರೆ ಪಿ ಎಸ್ ಐ ಮಾಡ್ಕೊಳಿಲ್ಲ ಡಿವೈಸ್ ಅದರ ಅದರರ್ಥ ಮತ್ತೆ ಅವಾಗ ಹೊಸದಾಗಿ ಓದ್ಬಾಡ್ರಿ ಇವಾಗ ಓದ್ಬೇಕಾದ್ರೆ ಒನ್ ಟೈಮ್ ಚೆಂದಾಗ ಓದ್ಕೊಡ್ರಿ ಇದು ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಇವಾಗ ಡಿಫ್ರೆನ್ಸ್ ಅನ್ನೋದಕ್ಕಿಂತ ಜಾಸ್ತಿ ನನಗೇನು ಬೇಕಾಯ್ತು ಅಂದಾಗ ಇವಾಗ ಯಾರು ಸಂರಕ್ಷಣೆ ಮಾಡಬೇಕು ಅದು ಇದು ಅಂದ್ರಲ್ಲ ಸ್ಟಾರ್ಟಿಂಗ್ ಅಂತ ಇದ್ರು ನೋಡಿ ಜೀವಗಳಂದಾಗ ಒಂದು ಸಂರಕ್ಷಣೆ ಮಾಡುವ ಪ್ರದೇಶ ಸೂಕ್ಷ್ಮ ಸೂಕ್ಷ್ಮ ಅಂದಾಗ ನನಗೀಗ ಜೀವಗಳು ಅಂದ್ರೆ ಗೊತ್ತಾಗ್ತಂದ್ರೆ ಇವಾಗ ಅವನು ಸಂರಕ್ಷಣೆ ಯಾಕೆ ಮಾಡ್ಬೇಕಂದ್ರೆ ಇವಾಗ ಬರೋಣ ಓಕೆ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಅಷ್ಟು ಜೀವ ವೈವಿಧ್ಯ ಅಂದಾಗ ಬಯೋಡೈವರ್ಸಿಟಿ ಐತೆ ಅಂದಾಗ ಬಯೋಡೈವರ್ಸಿಟಿ ಅನ್ನೋ ಜೀವ ವೈವಿಧ್ಯ ಐತೆ ಅಂದಾಗ ನನಗೇನು ಬೇಕು ಅದನ್ನು ಕಾಪಾಡ್ಬೇಕಂತ ಹೇಳ್ತೀವಿ ಯಾಕೆ ಕಾಪಾಡ್ಬೇಕಂದಾಗ ಈಗ ಸಮಸ್ಯೆ ನೋಡ್ತಿರಲ್ಲ ಸಮಸ್ಯೆ ಏನು ನೋಡ್ತೀವಿ ನೋಡ್ರಿ ಭಾಳ ಗಾಳಿ ಇಲ್ಲಪ್ಪ ಭಾಳ ಬಿಸಿಲು ಬರ್ತಾ ಇದೆ ಭಾಳ ಬಿಸಿ ಗಾಳಿ ಬರ್ತಾ ಇದೆ ಅಂದಾಗ ಅದಕ್ಕೇನು ಹೇಳ್ತಾರೆ ಪಕ್ಕದಲ್ಲಿ ಏನು ಮಾಡಪ್ಪ ಒಂದೆಷ್ಟು ಗಿಡಗಳನ್ನು ನೆಡು ಅಂತ ಹೇಳ್ತಾರೆ ಅಂದಾಗ ತಂಪಾದ ಗಾಳಿ ಬರ್ತೈತಿ ಅಂದಾಗ ಏನು ಹೇಳ್ತಾರೆ ಅಂದಾಗ ಅಲ್ಲಿ ಕೂಡ ಒಂದು ಜೀವ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಂತ ಹೇಳ್ತಾರೆ ಅದೇ ಥರ ಅದೇ ಥರ ನಾವು ಏನು ಮಾಡ್ತೀವಿ ಅಂದಾಗ ಭೂಮಿಯ ಭಾಗವನ್ನು ಸಂರಕ್ಷಣೆ ಮಾಡಬೇಕು ಇಲ್ಲತ್ತಂದ್ರೆ ಇಲ್ಲಿ ನೋಡಿಕೊಡ್ರಿ ಮನುಷ್ಯನ ಆಸೆಗೆ ಮಿತಿ ಇಲ್ಲ ಅಂತ ಹೇಳ್ತಾರೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಕೇಳಿರ್ಬೋದು ಏನು ಹೇಳ್ತಾರೆ ಅಂದಾಗ ಈ ಭೂಮಿಯ ಮೇಲೆ ಎಷ್ಟು ಜೀವಿಗಳದಲ್ಲ ಪ್ರತಿಯೊಂದು ಜೀವಿಗೆ ಬದುಕಲು ಎಷ್ಟು ಬೇಕು ಅಷ್ಟು ಸಮನ ಏನಪ್ಪ ಅಂದ್ರೆ ನಮ್ಗೆ ರಿಸೋರ್ಸ್ ಅಂದಾಗ ಎಲ್ಲ ವ್ಯವಸ್ಥೆಗಳು ಸಿಗುತ್ತವೆ ಅಂತ ಹೇಳ್ತಾರೆ ಆದರೆ ಒಬ್ಬ ಮನುಷ್ಯನ ದುರಾಲೋಚನೆಗೆ ಎಷ್ಟು ಬೇಕಲ್ಲ ಅಷ್ಟು ಸಿಗಂಗಿಲ್ಲ ಅಂತ ಹೇಳ್ತಾನೆ ಯಾಕಂದರೆ ಇಲ್ಲಿ ನೂರು ರೂಪಾಯಿ ಸಿಗ್ತಾನೆ ನಾನು ಹೇಳ್ತೀನಿ ಸಾವಿರ ರೂಪಾಯಿ ಮಾಡಬೇಕು ಸಾವಿರ ರೂಪಾಯಿ ಸಿಗ್ತಂದ್ರೆ ತ ಲಕ್ಷ ಮಾಡಬೇಕು ಲಕ್ಷ ಸಿಕ್ತಂದ್ರೆ ಕೋಟಿ ಮಾಡ್ಬೇಕಂದಾಗ ಎಲ್ಲ ಮನುಷ್ಯರಿಗೆ ಸಮನಾಗಿ ಎಷ್ಟು ಬೇಕು ಅಷ್ಟಿದೆ ಆದರೆ ಒಬ್ಬ ಮನುಷ್ಯನ ದುರಾಲೋಚನೆಗೆ ಎಷ್ಟು ಬೇಕು ಅಷ್ಟಿಲ್ಲ ಅಂದಾಗ ಮನುಷ್ಯ ಬರೀ ಗಣಿಗಾರಿಕೆ ಮಾಡ್ಕೊಂಡು ತೊಗೊಂಡು ಅಂದಾಗ ನಾಳೆ ಒಂದಿನ ಬೇಕಲ್ಲ ನಾವು ಇವಾಗಲೇ ಅಂತೀವಿ ನೋಡ್ರಿ ಐ ಥಿಂಕ್ ಯಾರಾದರೂ ಕೇಳಿರ್ಬೋದು ಇದನ್ನಾಗ ಸಾರಿ ಅಂತರ್ಜಲ ಅಂತರ್ಜಲ ಅಂದಾಗ ಯಾರು ಕೇಳಿ ಅಂಡರ್ ಗ್ರೌಂಡ್ ವಾಟರ್ ನಾವು ಕೇಳಿದ್ರ ನೋಡ್ಕೊಡ್ರಿ ಇವಾಗ ಇವಾಗಿನ ಜ ನೀವೇನು ಜಸ್ಟ್ ಇವಾಗ ಜಸ್ಟ್ ಪಿ ಯು ಸಿ ಪಾಸಾಗಿರಲ್ಲ ನೀವು ಇವಾಗಿದ್ದ ನೋಡತ್ತೀವಿ ನಾವೇನಪ್ಪ ಅಂದ್ರೆ ನಾವು ನಾವು ಚೆಲ್ಡ್ ಇದ್ದಾಗ ಚೈಲ್ಡ್ಹುಡ್ ಇದ್ದಾಗ ಏನಪ್ಪ ಅಂದಾಗ ಎಲ್ಲೇ ಹೋದ್ರೆ ಹ್ಯಾಂಡ್ ಪಂಪಲ್ಲಿ ಹ್ಯಾಂಡ್ ಪಂಪ್ ಯೂಸ್ ಮಾಡಬೇಕಾದ್ರೆ ಏನಪ್ಪ ಅಂದ್ರೆ ವಾಟರ್ ಬರ್ತಾ ನೀರು ಬರ್ತಾ ಇತ್ತು ಅದೇ ಇವು ಇಪ್ಪತ್ತು ವರ್ಷಗಳ ನಂತರ ಯಾವುದೇ ಹ್ಯಾಂಡ್ ಪಂಪಲ್ಲಿ ನೀರು ಬರ್ತಾ ಇಲ್ಲ ಯಾಕಂದಾಗ ಅತಿ ಹೆಚ್ಚು ದುರ್ಬಳಕೆ ಮಾಡಿಬಿಟ್ಟು ನಾವು ಅಂತರ್ಜಲ ಅಂತರ್ಜಲ ದುರ್ಬಳಕೆ ಮಾಡೋದ್ರಿಂದ ಏನಪ್ಪ ಅಂದ್ರೆ ಕುಡಿಯಲು ಶುದ್ಧ ನೀರು ಸಿಗ್ತಾಯಿಲ್ಲ ನೋಡ್ಕೊಡ್ರಿ ಎಷ್ಟೋ ಊರುಗಳಲ್ಲಿ ಸಮಸ್ಯೆ ಇದೆ ಎಷ್ಟೋ ಊರುಗಳಲ್ಲಿ ಸಮಸ್ಯೆ ಇದೆ ಅಂದಾಗ ನಾವು ಅಂತರ್ಜಲನ ಕಾಪಾಡಬೇಕಲ್ಲ ಅಂತರ್ಜಲವನ್ನು ಕಾಪಾಡಲಿಲ್ಲ ಅಂದ್ರೆ ಏನಾಗುತ್ತೆ ಏನಾಗತ್ತೆ ರೀ ಅಂತರ್ಜಲ ಕಾಪಾಡಲಿಲ್ಲ ಅಂದಾಗ ಒಳ್ಳೆ ನೀರು ಸಿಗಲ್ಲ ಅಂತೆ ನೀರಿರಂಗಿಲ್ಲ ಅಂದಾಗ ನೀರು ನೀರಿರಂಗಿಲ್ಲ ಅಂದಾಗ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡಕ್ಕೆ ಏನಂತ ಆಚರಿಸ್ತಾರೆ ಅಂತಾರಾಷ್ಟ್ರೀಯ ಜಲ ದಿನ ಸೊ ನಿಮ್ಮ ಆ್ಯಕ್ಸಮ್ ಯಾರು ಪಿ ಎಸ್ ಐ ಪಿ ಸಿ ಓದ್ತಾ ಇದ್ರಲ್ಲ ಪ್ಲೀಸ್ ರೂಮಿ ಕ್ಲಾಸ್ ಮುಗಿದ್ಮ್ಯಾಗ ದೇವಾಕಿ ಅಂತೀವಲ್ಲ ಥೀಮ್ ಅಂತೀವಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಅಂತ ಇಪ್ಪತ್ತೊಂದರ ವಿಶ್ವ ಜಲ ದಿನ ದೇವಾಕಿ ನೆನ್ಪಿಟ್ಕೊಡು ಪ್ಲೀಸ್ ಭಾಳ ಇಂಪಾರ್ಟೆಂಟ್ ಇದು ಇಲ್ಲಿ ನೋಡಿಕೊಡಲಿ ನಿಮ್ಮ ಗ್ರೂಪಿಗೆ ನಾ ಆಲ್ರೆಡಿ ಏನಪ್ಪ ಅಂದ್ರೆ ನೊಬೆಲ್ ಪ್ರೈಸ್ ಮಾಡಬೇಕಾದಾಗ ಯಾವ ಥರ ಓದ್ ಏನ್ರಿ Okay. okay. ನೀರನ್ನು ಗೌರವಿಸೋದಂತೆ ವ್ಯಾಲ್ಯೂವಿಂಗ್ ವಾಟರ್ ಅಂತೈತಿ ನಾನು ನಿಮ್ಗೆ ಏನಪ್ಪ ಅಂದ್ರೆ ಇದನ್ನು ಎಲ್ಲವನ್ನು ಒಂದು ಸೈಡ್ ಹೇಗೆ ಜೋಡಿಸ್ಬೇಕಂತೇಳಿ ನಾನು ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಬೇಕಾದ್ರೆ ನಿಮ್ಗೆ ಯೂಟ್ಯೂಬ್ದೈತಿ ಕಳಿಸ್ಕೊಡ್ತೇನೆ ಅದರಲ್ಲಿ ಏನಪ್ಪ ಅಂದ್ರೆ ನಾನು ಹೇಳಬೇಕಾದ್ರೆ ಒತ್ತಿ ಒತ್ತಿ ಹೇಳಿದ ಅಂತಾರೆ ನಾ ಮಾಡಬೇಕಾದ್ರೆ ಇನ್ನೂ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದಾಗಿರಲಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೆ ಅಂದಾಗ ಎರಡು ಸಾವಿರದ ಇಪ್ಪತ್ತರ ಧ್ಯೇಯವಾಗಿ ಹಾಕಿದ್ದೇನೆ ಮತ್ತು ಹೇಳಿದೆ ಇನ್ನು ಕೆಲವೇ ದಿನಗಳಲ್ಲಿ ಮಾರ್ಚ್ ಇಪ್ಪತ್ತೆರಡು ಬರ್ತೈತಿ ಹೊಸದಾಗಿ ಬಂದಮ್ಯಾಗ ಹಳೆಯದನ್ನು ಅಳಕಿಸಿ ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಬರ್ಕೊಡ್ರಿ ಅಂತ ಹೇಳಿದ್ದೆ ಓಕೆ ಇಪ್ಪತ್ತೊಂದು ಬರ್ಕೊಂಡ್ರಿ ಸೊ ಅದನ್ನ ಏನ್ರಿ ಓಕೆ ಸೊ ಇದನ್ನ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಒಂದು ನಾಲ್ಕೈನೈತೆಲ್ಲ ಅದನ್ನ ನೆನಪಿಟ್ಕೊಡ್ರಿ ಒಂದು ಏನಪ್ಪ ಅಂದಾಗ ವಿಶ್ವ ವಿಶ್ವ ಏನಪ್ಪ ಅಂದ್ರೆ ಜಲದಿನ ವಿಶ್ವ ಜಲ ದಿನ ನೆಕ್ಸ್ಟ್ ಏನಪ್ಪ ಅಂದಾಗ ಮೇ ಮೇ ಇಪ್ಪತ್ತೆರಡಕ್ಕೆ ಒಂದು ದಿನ ಬರ್ತೈತಿ ಯಾವುದ್ರಿ ಇಲ್ಲಿ ನೋಡ್ಕೊಡ್ರಿ ಒಂದು ನಾಲ್ಕು ದಿನಗಳ ಎವರ್ಗಿರಿನದು ಅದು ಪರಿಸರ ಒಂದು ಅಂದ್ರೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ನೆನ್ಪಿಟ್ಕೊಡ್ರಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅದರ ದೇವಾಕಿ ನೆನ್ಪಿಟ್ ನೆಕ್ಸ್ಟ್ ಏನಪ್ಪ ಏಪ್ರಿಲ್ ಇಪ್ಪತ್ತೆರಡುಕ್ಕೆ ಏನಪ್ಪ ಅಂದ್ರೆ ವಿಶ್ವ ಏನಪ್ಪ ಭೂ ದಿನ ಅಂತ ಮಾಡ್ತೀವಿ ವರ್ಲ್ಡ್ ಅರ್ತ್ ಡೇ ಅಂತ ಮಾಡ್ತೀವಿ ಓಕೆ ಅದ್ರದ್ದು ನೆನ್ಪಿಟ್ಕೊಳಕ್ಕೆ ಶಾರ್ಟ್ಕಟ್ ಅಂದ್ರೆ ಇಪ್ಪತ್ತೆರಡು ಪ್ರತಿ ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಐತಲ್ಲ ಇಪ್ಪತ್ತೆರಡನೇ ತಾರೀಕು ಭಾಳ ಇಂಪಾರ್ಟೆಂಟ್ ದಿನ ಅದು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಏನಪ್ಪ ಅಂದ್ರೆ ವಿಶ್ವ ಭೂ ದಿನ ಅಂತೀವಿ ಅದೇ ಮೇ ಇಪ್ಪತ್ತೆರಡು ಏನಪ್ಪ ಅಂದ್ರೆ ಮೇ ಇಪ್ಪತ್ತೆರಡ್ ಕೇನಂತೇವ್ರಿ ನಾವು ವಿಶ್ ಎಕ್ಸಾಕ್ಟ್ಲಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಂತ ಅಂದಾಗ ಇದು ಏನ್ಪಿಟ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇತ್ತೀಚೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ವರ್ಷ ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾನ ಜೂನ್ ಐದು ವಿಶ್ವ ಏನಪ್ಪ ಅಂದ್ರೆ ಪರಿಸರ ದಿನ ಇದ್ರ ದೇವಾಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವಾರ್ಮೆಂಟ್ ಡೇ ಅಂತೀವಲ್ಲ ಸೊ ಪ್ಲೀಸ್ ಇವನ್ನ ಲಿಸ್ಟಲ್ಲಿ ಹಾಕ್ಕೊಡ್ರಿ ನಾನು ವಿಡಿಯೋ ಲಿಂಕ್ ಕಳಿಸ್ಕೊಡ್ತೀನಿ ಆದರೂ ಈ ವರ್ಷದ ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಜವಾಬ್ದಾರಿ ನಾನು ಅಲ್ಲಿ ಹೇಳಿದ್ದೀನಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಯಾವ ಯಾವ ವರ್ಷ ಎಕ್ಸಾಮ್ ಬರಿತಲ್ಲ ಆ ವರ್ಷದ್ದು ಏನಪ್ಪ ಅಂದರೆ ದೇವಾಕೆ ಹಾಕ್ಕೊಡ್ರಿ ಯಾಕಂದ್ರೆ ನಾನು ಯಾವಾಗ ಟೀಚ್ ಮಾಡ್ತಿರ್ತನಲ್ಲ ಅವತ್ತಿನ ಆ ವರ್ಷದ ದೇಹವಾಗಿ ಹಾಕಿರ್ತೇನ ನೀವು ಯಾವ ವರ್ಷ ಓದಾಯ್ತೀರಲ್ಲ ಅದನ್ನ ನೀವು ಅಪ್ಡೇಟ್ ಮಾಡಿಕೊಡಿರಿ ಪ್ಲೀಸ್ ಇವ್ನ ನಾಲ್ಕು ದಿನ ನೋಟ್ ಮಾಡಿಕೊಡ್ರಿ ಇವನ್ನ ಓಕೆ ಈ ನಾಲ್ಕು ದಿನ ನೋಟ್ ಮಾಡ್ಕೊಡ್ರಿ ಇದನ್ನ ಇನ್ನೂ ಚೆಂದ ಕ್ಲಿಯರಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಪ್ಲೀಸ್ ಅಲ್ಲಿ ಹೋಗಿ ನೋಡ್ಕೊಡ್ರಿ ಓಕೆ ಇವಾಗ ನಾವು ಬದುಕಬೇಕಾದಾಗ ಭೂಮಿ ಮೇಲೆ ಇಂಥ ಒಂದು ಒಳ್ಳೆಯ ಪ್ರದೇಶವನ್ನು ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದಾಗ ಯೂಸ್ ಏನಾಗುತ್ತೆ ಅದಕ್ಕೆ ಏನು ಮಾಡ್ತೇವೆ ನಾವು ಸೊ ಪ್ಲೀಸ್ ಇದನ್ನ ಲಾಜಿಕ್ ಅರ್ಥ ಮಾಡಿಕೊಡ್ರಿ ಜೀವಗೋಳ ನೆಕ್ಸ್ಟ್ ವನ್ಯಜೀವಿ ಅಭಯಾರಣ್ಯ ಅಭಯಾರಣ್ಯ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನವನ ಓಕೆ ಬಯೋಸ್ಪಿಯರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ಯಾಂಕ್ಚುರಿ ನ್ಯಾಷನಲ್ ಪಾರ್ಕ್ಸ್ ಓಕೆ ರೈಟ್ ಹೇಳ್ರಿ ಇವಾಗ ಇಷ್ಟು ಏನಪ್ಪ ಅಂದಾಗ ಭೂಮಿಯಲ್ಲಿ ಒಂದು ಜೀವ ವ್ಯವಸ್ಥೆನ ಒಳಗೊಂಡ ಒಂದು ಪ್ರದೇಶದಲ್ಲಿ ಪ್ರದೇಶನ ಸಂರಕ್ಷಣೆ ಮಾಡ್ಲೇಬೇಕಂದ್ರೆ ಇವಾಗ ನಾವು ಬದುಕಬೇಕಂದ್ರೆ ಏನ್ ಬೇಕಂದ್ರೆ ನನಗೆ ಸುತ್ತಮುತ್ತಲ ಪರಿಸರ ಪ್ರತಿಯೊಂದು ನೋಡ್ಕೊಡ್ರಿ ಪ್ರತಿಯೊಂದು ನಾನು ಇದು ಹೇಳಿನಲ್ಲ ಯಾವುದು ಚೀತಾ ಭಾರತಕ್ಕೆ ಚೀತಾ ತಗೋಬೇಕಂದ್ರೆ ಆಹಾರ ಪದ್ಧತಿಯಲ್ಲಿ ಸಮತೋಲನ ಬೇಕಂದಾಗ ನಾವು ಅದನ್ನು ಸಂರಕ್ಷಣೆನ ಮಾಡಿಲ್ಲ ಅಂದರೆ ಹೆಂಗುಳಿತೇವ್ರಿ ಅಂದಾಗ ಸೊ ಪ್ಲೀಸ್ ಇದಕ್ಕೆ ಈ ಮೂರಕ್ಕೂ ವ್ಯತ್ಯಾಸ ಅನ್ನೋದನ್ನು ನೆನಪಿಟ್ಕೋಬೇಕಂದ್ರೆ ನಾ ಆಗಲೇ ಒಂದು ಗಾಂಧೀಜಿಯವ್ರದ್ದು ಒಂದು ಕೋಟ್ ಮಾಡಿದೆ ಏನಪ್ಪ ಅಂದಾಗ ದೇರ್ ಈಸ್ ಸಫಿಷಂಟ್ ರಿಸೋರ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಲಿವಿಂಗ್ ಆರ್ಗನಿಸಮ್ ಆನ್ ದಿಸ್ ಅರ್ತ್ ಅಂತೆ ಅರ್ಥ ಬಟ್ ದ ದ ಒನ್ಸ್ ಗ್ರೀಡ್ ನಾವು ದುರಾಲೋಚನೆ ಅಂತೀವಲ್ಲ ಅವ್ರಿಗೆ ಎಷ್ಟು ದುರಾಲೋಚನೆ ಒಬ್ಬ ಮನುಷ್ಯನಿಗೆ ದುರಾಲೋಚನೆ ಇದ್ದಷ್ಟು ರಿಸೋರ್ಸ್ ಇಲ್ಲ ಅಂತ ಅಂದಾಗ ಆ ಖನಿಜಗಳನ್ನು ಮತ್ತು ಪರಿಸರನ ಕಾಪಾಡಬೇಕಂದಾಗ ನಾವು ಈ ಮೂರನ್ನು ಡಿವೈಡ್ ಮಾಡ್ತೀವಿ ಅಂದಾಗ ಪ್ಲೀಸ್ ಅರ್ಥ ಮಾಡಿಕೊಡ್ರಿ ಇದರಲ್ಲೇ ಎಷ್ಟೋ ಕ್ವಶನ್ ಆಗಿ ಅಂದಾಗ ನಾವೇನು ಮಾಡ್ತೀವಿ ಭೂಮಿಯ ಒಂದು ಭಾಗ ಇದನ್ನ ಮರೆತು ಈಗ ಇದನ್ನು ಮರ್ತು ಈ ಟಾಪಿಕ್ ಇಲ್ಲಿ ಮಟ್ಟ ಕಾಣ್ತೈತಲ್ಲ ನಿಮಗೆ ಈ ಸೈಡ್ ಕಾಣ್ತಾ ಇದೆಯಲ್ಲ ಓಕೆ ಇವಾಗ ಸೊ ನಿಮ್ಗೆ ನಾ ಯಾವಾಗಲೂ ನೋಡ್ಕೊಡ್ರಿ ಯಾವುದೇ ಕ್ಲಾಸ್ ಇರಲಿ ನನ್ನ ಉದ್ದೇಶ ಏನಪ್ಪ ಅಂದ್ರೆ ಕರೆಕ್ಟಾಗಿ ಏನಪ್ಪ ಅಂದಾಗ ಮೀನಿಂಗ್ ಅರ್ಥ ಮಾಡಿಸ್ಬೇಕು ಸುಮ್ಮನೆ ಡೆಫಿನೇಷನ್ ಹೇಳೋದಕ್ಕಿನ್ನ ಓಕೆ ಇವಾಗ ಇದನ್ನು ಮರ್ತು ಬಿಡ್ರಿ ಇಲ್ಲಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಇದಕ್ಕೆ ವ್ಯತ್ಯಾಸ ಹೇಳ್ಕೊಡ್ತೇನೆ ಅಂತ ಲಾಸ್ಟ್ ಹೇಳಿದ್ದೆನ ಈ ಪ್ಲೇಸಿಗೆ ಬರ್ರಿ ಒಂದು ಪ್ರದೇಶ ಅದು ಒಂದು ಪ್ರದೇಶನ ನಾನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೇನೆ ಅಂದಾಗ ಈ ಮೂರು ಭಾಗಗಳ ಹೆಸರು ನೆನ್ಪಿಟ್ಕೊಂಡ್ರಿ ಎಷ್ಟೋ ಸಲ ಕೇಳಿದೆ ಟ್ರಾನ್ಜಿಷನ್ ವಲಯ ಅಂದರೆ ಟ್ರಾನ್ಸಿಷನ್ ಝೋನ್ ನೆಕ್ಸ್ಟ್ ಎರಡನೇದಕ್ಕೆ ಏನಂತೀವಿ ನಾವು ಎರಡನೇದಕ್ಕೆ ಏನಂತೀವಿ ಬಫರ್ ವಲಯ ಅಂತೀವಿ ಬಫರ್ ಝೋನ್ ಬಫರ್ ಝೋನ್ ಒಳಗಿಂದ ಮೂರನೇದಕ್ಕೆ ದಕ್ಕೆ ಏನಂತೇವೆ ನಾವು ಕೋರ್ ವಲಯ ಅಂತೀವಿ ನಾವು ಕೋರ್ ಝೋನ್ ಕೋರ್ ಝೋನ್ ಭೂಮಿನ ಏನು ಮಾಡಿವೆ ಅಂದಾಗ ಈಗ ಭೂಮಿಯ ಒಂದು ಭಾಗವನ್ನು ಮೂರು ಭಾಗಗಳಾಗಿ ನೋಡ್ಕೊಡ್ರಿ ನೀವು ಯಾವ ಊರಲ್ಲಿ ಊರಲ್ಲಿದ್ದೀರಲ್ಲ ಅದೇ ಊರ್ನ ಏನು ಮಾಡಿದಾರಪ್ಪ ಅಂದ್ರೆ ಮೂರು ಭಾಗಗಳನ್ನಾಗಿ ಅಂದಾಗ ವಿಂಗಡಣೆ ಮಾಡ್ಯಾರ ಟ್ರಾನ್ಸಿಷನ್ ಝೋನ್ ಬಫರ್ ಝೋನ್ ಆ್ಯಂಡ್ ಕೋರ್ ಝೋನ್ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಇರುತ್ತೆ ಅಂದಾಗ ಕ್ರಿಕೆಟ್ ನೋಡ್ತೀರಾ ಕ್ರಿಕೆಟ್ ನೋಡ್ತೀರಾ ಕ್ರಿಕೆಟಲ್ಲಿ ಪವರ್ ಪ್ಲೇ ಇದ್ದ ಪವರ್ ಪ್ಲೇ ಇದ್ದಾಗ ಏನಪ್ಪ ಅಂದ್ರೆ ತರ್ಟಿ ಆರ್ಟ್ ಸರ್ಕಲ್ ಒಳಗೆ ಕೆಲವೊಂದಿಷ್ಟು ಜನ ಇರ್ತಾರೆ ಔಟ್ಸೈಡ್ ಒಂದಿಷ್ಟು ಜನ ಇರ್ತಾರೆ ಪವ ಪವರ್ ಪ್ಲೇ ಮುಗಿದ್ಬಿಟ್ಲಿ ಎಷ್ಟೋ ಜನ ಏನಪ್ಪ ಅಂದ್ರೆ ಪ್ಲೇಯರ್ಸ್ ಹೊರಗೆ ಹೋಗ್ತಾರಂದಾಗ ಅಲ್ಲಿಯ ಬೌಂಡ್ರಿ ಹಾಕಿರಿಲ್ರಿ ಅಲ್ಲಿ ಬೌಡ್ರಿಗೆ ಹಾಕಿದ್ದಾರ ಹಾಕಿದಾರ ಇಲ್ಲ ಅದೇ ಥರ ಅದೇ ಥರ ಇವಾಗ ನಾವು ಒಂದು ನಿರ್ದಿಷ್ಟ ಸ್ಥಾನ ಐತೆ ಅಂತ ತಿಳ್ಕೊಡ್ರಿ ಒಂದು ಒಳ್ಳೆಯ ಜೀವಗಳು ಐತೆ ಅಂತ ತಿಳ್ಕೊ ದೊಡ್ಡ ಅಂದ್ರೆ ದೊಡ್ಡದಿರ್ತೈತಿ ಭೂಮಿಯ ಒಂದು ದೊಡ್ಡ ಭಾಗ ಇರ್ತೈತಿ ಬೇರೆ ಬೇರೆ ಏನಪ್ಪ ಅಂದ್ರೆ ಜೀವ ಪರಿಸರ ವ್ಯವಸ್ಥೆ ಅಂದರೆ ಎಕೋಸಿಸ್ಟಮ್ನ ಇದು ಓಕೆ ಆ ಭಾಗ ನಮ್ಮ ಮೂರು ಭಾಗಗಳನ್ನ ವಿಂಗಡಿ ಮಾಡ್ತಾನೆ ನಾವು ಒಂದು ಮಾತು ಹೇಳಿ ಗಾಂಧೀಜಿ ಅವ್ರ ಕೋಟೆ ಯಾಕೆ ಹೇಳಿ ಅಂದಾಗ ಮನುಷ್ಯ ಒಂದು ಏನಪ್ಪ ಅಂದ್ರೆ ಅತಿಯಾದ ಏನಪ್ಪ ಅಂದ್ರೆ ಸಲ್ಫಿಶ್ ಪ್ರಾಣಿ ಅಂತ ಹೇಳ್ತೇವೆ ನಾವು ಅತಿಯಾದ ಏನಪ್ಪ ಅಂದ್ರೆ ಸಲ್ಫಿಶ್ ಪ್ರಾಣಿ ಅಂತಂದಾಗ ಆ ಮನುಷ್ಯನ ಚಟುವಟಿಕೆಗಳನ್ನ ಏನಪ್ಪ ಅಂದ್ರೆ ರೆಸ್ಟ್ರಿಕ್ಷನ್ ಏನಂತಲ್ಲ ನಿರ್ಬಂಧನೆ ನಿರ್ಬಂಧನೆ ಹೇರಲಿಲ್ಲ ಅಂದ್ರೆ ಮನುಷ್ಯ ಏನು ಯಾರ ಮಾತು ಕೇಳಲ್ಲ ಎಲ್ಲಿ ಬೇಕಾದಲ್ಲಿ ಹಾಳು ಹೋಗ್ತಾನೆ ಅಂದಾಗ ಈ ಒಂದು ಸಂರಕ್ಷಣೆ ಮಾಡೋ ಪ್ರದೇಶ ಏನಪ್ಪ ಅಂದ್ರೆ ಮನುಷ್ಯನ ಚಟುವಟಿಕೆಗಳ ಆಧಾರದ ಮೇಲೆ ಒಂದು ಪ್ರದೇಶವನ್ನು ಏನು ಮಾಡಿರಿ ಅಂದಾಗ ಮೂರು ಭಾಗಗಳನ್ನಾಗಿ ವಿಂಗ್ಗಡೆ ಏನು ಅಂದಾಗ ಕರೆಕ್ಟಾಗಿ ಹೇಳ್ರಿ ಎಷ್ಟು ಜನ ದಾಂಡೇಲಿಗೆ ಹೋಗಿರಿ ಹೋಗಿರ್ಯಾ ಓಕೆ ದಾಂಡೇಲಿಗೆ ಹೋಗಿರಿ ಅಂದ್ರೆ ಹೋಗಬೇಕಾದ್ರೆ ನೀವು ಇಲ್ಲೇ ಹಾಸಿಗೆ ಇರ್ತೀರಿ ಅಂತ ಅಂದ್ರೆ ಒಂದು ಆ ಕಡೆ ಕಾರವಾರ ಕಡೆಯಿಂದ ಬರ್ತೀರಿ ಇಲ್ಲ ತನಿಲ್ ಧಾರವಾಡ ಮೇಲಿಂದ ಹೋಗ್ತೀರಿ ಅಂದಾಗ ಹೋಗಬೇಕಾದ್ರೆ ನೀವು ಏನೇನು ಅಬ್ಸರ್ವೇಷನ್ ಹೋದ್ರಿ ಎಲ್ಲೆಲ್ಲಿ ನಿಮಗೆ ನಿರ್ಬಂಧನೆ ಹೇರಿದ್ರು ಸುತ್ತಮುತ್ತಲು ಏನು ನೋಡ್ಕೊಂತ ಹೋದ್ರಿ ನೀವು ಇದು ಒಂದು ಏನಪ್ಪ ಅಂದಾಗ ಈಗ ನಾನು ಏನು ಮಾಡತ್ತೀನಿ ಈ ಮೂರು ಜೂನ್ ಏನು ಮಾಡೀನಿ ದಾಂಡೇಲಿ ಅಂತ ತೊಗೊಂಡೇನು ಓಕೆ ದಾಂಡೇಲಿನ ಮೂರು ವಲಯಗಳನ್ನಾಗಿ ವಿಂಗಡಣೆ ಮಾಡಿದೆ ಓಕೆ ಏನೇನು ಅಬ್ಸರ್ವೇಷನ್ ಮಾಡ್ಕೊತೋದ್ರಿ ನೀವು ನಾ ಅದಕ್ಕೆ ಆಯ್ತಲ್ಲ ನಿಜ ಏನಪ್ಪ ಅಂದ್ರೆ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನಿಜವಾದ ಉದಾಹರಣೆ ತೊಗೊಳ್ರಿ ಇನ್ನೂ ಏನಪ್ಪ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡಲ್ ಗತಿ ಏನಪ್ಪ ಅಂದಾಗ ಏ ಚಂದ್ರ ಇದ್ದ ಸೂರ್ಯ ಇದ್ದ ರಾಜ ಬಂದ ರಾಣಿ ಬಂದ ಹಾವು ಬೇಡ ನೀವು ಹೋಗಿ ಬಂದರೂ ಪ್ರದೇಶದಲ್ಲೇ ನಿಮಗೆ ಸ ವಿಷಯನ ಕಲಿಸ್ಕೊಡ್ತೇನೆ ಓಕೆ ಇವು ಏನ್ರಿ ಚೆಕ್ ಪೋಸ್ಟ್ ವೆರಿ ಗುಡ್ ಚೆಕ್ ಪೋಸ್ಟ್ನಾಗ ಯಾರಿದ್ರಿ ಫಾರೆಸ್ಟ್ ಗಾರ್ಡ್ಸ್ ಇದ್ರೆ ಮನುಷ್ಯರಲ್ಲ ಓಕೆ ಮತ್ತೆ ಬರ್ತಾ ಬರ್ತಾ ಏನದ್ದು ನಿಷೇಧಿತ ಹೋಗ ಯಾವ ನಿಷೇಧತೆ ಕಿಸ್ಲಿ ಏಕೆ ಅವು ನಿಷೇಧ ಯಾಕೆ ಮಾಡಿದ್ರು ಮನುಷ್ಯರನ್ನು ಹಾ ಯಾಕಂದ ಯಾಕಂದ್ರೆ ನಾ ಅದಕ್ಕೆ ಒಂದು ಏನಪ್ಪ ಅಂದ್ರೆ ಅತಿಯಾದ ಸ್ವಾರ್ಥಿ ಪ್ರಾಣಿ ಅವ್ನು ಎಲ್ಲಿ ಹೋಗ್ತಾನ ಅಲ್ಲಿ ಗದ್ದಲನ ಮಾಡಿ ಬರ್ತಾನೆ ಅಂದಾಗ ನೀವೇ ನೋಡಿಕೊಡ್ರಿ ಏನಪ್ಪ ಅಂದ್ರೆ ಕಾಳಿ ನದಿಯ ಈ ಸೈಡ್ ಅಷ್ಟೇ ಪ್ರವಾಸೋದ್ಯಮ ಬಿಟ್ಟಿದ್ದಾರೆ ಕಾಳಿ ನದಿ ಆ ಸೈಡ್ ನಿಮ್ಗೆ ಏನು ನಿಷೇಧ ಹಾಕಿದ್ದಾರೆ ಯಾಕಂದ್ರೆ ಅಲ್ಲಿ ಸೂಕ್ಷ್ಮ ಪ್ರಾಣಿಗಳು ಅದವಂತಿರ್ತಾರೆ ಒಂದು ಪ್ರಾಣಿ ಸೂಕ್ಷ್ಮ ಪ್ರಾಣಿ ಅಂದಾಗ ಈ ಅಳಿವಿನಂಚಿನಲ್ಲಿರುವ ಅಥವಾ ಎಂಡೇಂಜರ್ಡ್ ಸ್ಪೇಸಸ್ ಅಂತಿರಲ್ಲ ಅಳಿವಿನಂಚಿನಲ್ಲಿ ಹೋಗಬೇಕಾದ್ರೆ ಮನುಷ್ಯನೇ ಮನುಷ್ಯನ ದುರಾಲೋಚನೆಯಿಂದನೂ ಯಾವುದೋ ಒಂದು ಪ್ರಾಣಿ ಅಳಿವಿನಂಚಿನಲ್ಲಿ ಹೋಗ್ತೈತಿ ಅದನ್ನು ಭೇಟಿ ಆಡೋದು ಅದರ ವಾಸಸ್ಥಳಕ್ಕೆ ತೊಂದರೆ ಮಾಡಿದ ಅವಾಗಲ್ಲ ಅಳುವಿನೆಂಚಿನ ಹೋಗೋದು ಅಲ್ಲಿತನ ಹೋಗಿರಂಗಿಲ್ಲ ಅದು ಅದರ ಪಾಡಿಗೆ ಅದು ಬಿಟ್ಟಾಗ ಅಳಿವಿನಂಚಿನಲ್ಲಿ ಹೋಗಿರಂಗಿಲ್ಲ ಅದು ಹೌದಾ ಸೂಕ್ಷ್ಮ ಜೀವಿ ಅನ್ನೋದಕ್ಕಿಂತ ಆ ಸೂಕ್ಷ್ಮ ಜೀವಿ ಅಂತ ಯಾವಾಗ ಮಾಡ್ತಾರೆ ಅಂದಾಗ ನಾವು ಮನುಷ್ಯರದನ್ನು ಅತಿ ಹೆಚ್ಚಾಗಿ ದುರ್ಬಳಕೆ ಮಾಡ್ಕೊಂಡಾಗದ ಅದೇನಪ್ಪ ಅಂದ್ರೆ ಅದರ ಸಂತತಿ ನಶಿಸಿ ಹೋಗ್ತಾ ಇದೆ ಅಂದಾಗ ಅಲ್ಲಿ ಮನುಷ್ಯ ಏನೋ ಗಣಿಗಾರಿಕೆ ಅಲ್ಲಿ ಬೇರೊಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದು ಅರ್ಥ ಆಯ್ತಾ ನೀವು ದಾಂಡ್ಯಲ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರ ದಾಂಡ್ಯಲ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಅಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ಸ್ಥಾನದಲ್ಲಿ ಅಷ್ಟೇ ಹಳ್ಳಿಗಳನ್ನು ನೋಡ್ತೀರಿ ನೀವು ರೋಡ್ ಹೋಗ್ತೀರ ರೋಡ್ ನೀವು ಎಲ್ಲಿ ಮಠ ಹೋಗ್ತೀರ ಅಲ್ಲಿ ಥರ ಮನೆಗಳು ಇಲ್ಲ ಕೆಲವೊಂದಿಷ್ಟು ನಿರ್ದಿಷ್ಟ ಸ್ಥಾನಗಳಲ್ಲಿ ಅಷ್ಟೇ ಊರುಗಳಿದ್ವು ಹೌದಾ ಊರಾದ ಮ್ಯಾಗ ಮತ್ತೆ ಕಾಡಿದೆ ಮತ್ತೊಂದು ನಿರ್ದಿಷ್ಟ ಸ್ಥಾನದಲ್ಲಿ ಊರು ಬರ್ತೈತಿ ಮತ್ತೊಂದು ಊರು ಹೌದಾ ಭಾಗದಲ್ಲಿ ದಾಂಡೇಲಿ ಕೆಲವೊಂದಿಷ್ಟು ಭಾಗದಲ್ಲಿ ಏನು ಮಾಡಿದ ಅಂದಾಗ ಒಂದಿಷ್ಟು ವಲಯದಲ್ಲಿ ವಲಯದಲ್ಲಿ ಏನಪ್ಪ ಅಂದಾಗ ಮಾನವನ ಮಾನವನ ವಾಸಿಸಲು ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಹುಮನ್ ಸೆಟಲ್ಮೆಂಟ್ ಅಲೋ ಮಾಡಿದಾರ ಅಂದಾಗ ಒಂದು ಏನಪ್ಪ ಅಂದ್ರೆ ಒಂದು ಸಂರಕ್ಷಣಾ ಪ್ರದೇಶದಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರದೇಶದಲ್ಲಷ್ಟೇ ಏನಪ್ಪ ಅಂದ್ರೆ ಮಾನವನ ವಾಸಿಸಲು ಏನಪ್ಪ ಅಂದ್ರೆ ಪರ್ಮಿಷನ್ ಅಂದಾಗ ಹುಮನ್ ಸೆಟಲ್ಮೆಂಟ್ ಅಲೋ ಮಾಡಿದಾರ ಹುಮನ್ ಸೆಟಲ್ ಅಂಟ್ ಅಲೋ ಮಾಡಿದಾರ ಪ್ಲಸ್ ಏನಪ್ಪ ಅಂದ್ರೆ ನಾ ಇಲ್ಲಿ ಮನಿ ಐತಿ ಅಂದಾಗ ಏನು ಮಾಡಿರ್ತೇನ ಈಗ ಬಿಲ್ಡಿಂಗ್ ಅಂದಾಗ ಆಬಿಯಸ್ನ ನೆಲ ಆಗಿಬೇಕು ನಾನು ನೆಲವನ್ನು ಅಗಿಬೇಕು ನೆಲವನ್ನು ಅಗಿಬೇಕಂದಾಗ ಮರಳು ತಗೊಂಬರ್ಬೇಕು ಇಟ್ಟಂಗಿ ಮಾಡಿಸ್ಕೋಬೇಕು ಅಂದಾಗ ಮಣ್ಣು ತಗೊಂಬರ್ಬೇಕಂದಾಗ ಈ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಮಾನವನ ಚಟುವಟಿಕೆಗಳು ಕೂಡ ಪರ್ಮಿಷನ್ ಕೊಟ್ಟಿದಾನೆ ಚಟುವಟಿಕೆಗಳಂದಾಗ ವುಮನ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಅಲೋ ಮಾಡಿದಾನ ಮನುಷ್ಯನ ಆ್ಯಕ್ಟಿವಿಟಿ ಅಂದಾಗ ಸೆಟ್ ಸಾರಿ ಆ್ಯಕ್ಟಿವಿಟೀಸ್ನ ಅಲೋ ಮಾಡಿದಾನೆ ಓಕೆ ಅಂಥದಕ್ಕೇನಂತೆ ಏನಂತೆ ನಾವು ಸಾರಿ ವಲಯ ಅಂತೆ ಬರ್ತಾ 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 ಏನಪ್ಪ ಅಂದ್ರೆ ಬರ್ತಾ ಬರ್ತಾ ಸ್ವಲ್ಪ ಒಂದು ಮುಂದೆ ಹೋಗ್ತಾ ಒಂದು ಊರು ಕೊಡ್ರಿ ಊರಿಂದ ಮುಂದೆ ಹೋಗ್ತಾ ಇದ್ರೆ ಊರಿಲ್ಲ ನೆಕ್ಸ್ಟ್ ಯಾರು ಮನುಷ್ಯರಿಲ್ಲ ಮತ್ತೆ ಎಷ್ಟೋ ದೂರ ಹೋದ್ಮ್ಯಾಗ ಒಂದು ಊರು ಬರ್ತೈತೆ ಅಂದಾಗ ಆ ನಡುಗೆ ಗ್ಯಾಪ್ ಇರ್ತೈತೆ ನೋಡಿರಿ ಇವಾಗ ನಾನು ಇಲ್ಲಿ ಒಂದು ಊರಲ್ಲಿದ್ದೇನೆ ನಾ ಬದುಕಲು ನನಗೆ ಅವಶ್ಯಕತೆಗ ಬೇಕಾಗಿದ್ದ ವಸ್ತುಗಳು ಚಲೋ ಏನು ಮಾಡ್ತೇನೆ ನಾನು ಈ ಪ್ರದೇಶಕ್ಕೆ ಎಂಟ್ರಾಗ್ತಾನೆ ಇವಾಗ ನನ್ನ ಊರೈತಿ ನನ್ನ ಊರು ಬಿಟ್ಟು ಸ್ವಲ್ಪ ಕಾಡಿನಲ್ಲಿ ಹೋಗಿ ನಾನು ಅಂದ್ರೆ ಕಟ್ಟಿಗೆಗಳನ್ನು ತೊಗೊಂಬರ್ತೇನೆ ಒಲೆ ಉರಿ ಮಾಡಲ್ಲ ಕಟ್ಟಿಗೆ ಐ ತಿಂಕ್ ನೀವು ಚಿಕ್ಕಂದಿರಬೇಕಾದ್ರೆ ಬೇಕಾದ್ರೆ ಹೋಗಿರ್ಬೇಕು ನೋಡಿರಿ ನಮ್ಮೂರಿತ್ತು ನಮ್ಮ ದೂರ ಒಂದು ಹಳ್ಳಿತ್ತು ಹಳ್ಳಕ್ಕೋಗಿ ಏನು ಮಾಡ್ತಿದ್ದೆ ನಾನು ಕಟ್ಟಿಗೆಗಳನ್ನ ತೊಗೊಂಬರ್ತಿದ್ದೆ ನಾನು ಸುಡಲ್ ಏನಪ್ಪ ಅಂದ್ರೆ ಫೈರ್ವುಡ್ಸ್ ಅಂತೀವಲ್ಲ ಕಟ್ಟಿಗೆಗಳನ್ನ ತೊಗೊಂಬರ್ತಿದ್ದೆ ನಾನು ದನ ಕರುಗಳನ್ನು ಮೈಸಲು ಹೋಗಿ ಏನಪ್ಪ ಅಂದ್ರೆ ಮೈಸೂಕೊಂಡು ಬರೋಕ್ಕೆ ಹೋಗ್ತಿದ್ದೆ ಆದರೆ ಏನಪ್ಪ ಅಂದಾಗ ಅಲ್ಲಿ ಇರ್ತಿದ್ದಿಲ್ಲ ನಾನು ಸಾಯಂಕಾಲ ಆದ್ಬಿಟ್ಲೆ ವಾಪಸ್ ಬರ್ತಿದ್ದೆ ನನ್ನ ಕೆಲಸ ಆಗ್ಬಿಟ್ಲೆ ವಾಪಾಸ್ ಬರ್ತಿದ್ದೆ ಅಂದಾಗ ಈ ಬಫರ್ ಝೋನಲ್ಲಿ ಏನಪ್ಪ ಅಂದ್ರೆ ಬಫರ್ ಝೋನಲ್ಲಿ ಮನುಷ್ಯನ ಮನುಷ್ಯನ ಚಟುವಟಿಕೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾನೆ ಆದರೆ ಮನುಷ್ಯ ವಾಸಿಸಲು ಸೆಟಲ್ಮೆಂಟ್ ಕೊಟ್ಟಿಲ್ಲ ನೆನಪಿಟ್ಕೊಳ್ರಿ ಅದೇನು ನಾ ಅದೇ ಹತ್ತ ನಮ್ಮ ನಮ್ಮ ಜೀವನದಾಗ ನಮ್ಮ ಚೈಲ್ಡ್ಹುಡ್ಡೇ ಸರ್ ನೆನಪು ಮಾಡಿಕೊಡ್ರಿ ನಾವು ಏನೋ ದನಕರು ಮೈಸ್ಕೋಬೇಕಾದ್ರೆ ಊರಿಂದ ದೂರ ಹೋಗ್ತಿದ್ವಿ ಬಟ್ ಸಾಯಂಕಾಲದಲ್ಲೇ ವಾಪಸ್ ಬರ್ತಿದ್ವಿ ಯಾಕಂದ್ರೆ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಅಷ್ಟೇ ನಾವು ವಾಸಿಸಲು ಪರ್ಮಿಷನ್ ಇತ್ತು ಅದೇ ಥರ ಒಂದು ಏನಪ್ಪ ಸಂರಕ್ಷಣಾ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂದಾಗ ಈ ಪ್ರದೇಶದಲ್ಲಿ ಟ್ರಾನ್ಸಿಷನ್ ವಲಯದಲ್ಲಿ ಮನುಷ್ಯರಿದ್ದಾರೆ ಆದರೆ ದನಕರಗಳು ಮೈಸಲು ಅಥವಾ ಕಣಜಿಗಳಂದಾಗ ಗಣಿಗಾರಿಕೆ ಮಣ್ಣು ಮರಳು ಕಟ್ಟಿಗೆ ಇಲ್ಲ ದನಕರಗಳು ಮೈಸ್ಕೊಳ್ಕಂತಾರೆ ನಮ್ಮ ಊರು ಬಿಟ್ಟು ಹೋಗಿದ್ದೀವಿ ಅಂದಾಗ ಇಲ್ಲಿ ಹೋಗಿ ನಾವು ಮತ್ತೂ ವಾಪಸ್ ಬರ್ತೀವಿ ನಮ್ಮ ಗೂಡಿಗೆ ಅಂದಾಗ ಈ ವಲಯಕ್ಕೆ ಏನಂತಾರ ಈ ವಲಯಕ್ಕೆ ಏನಂತಾರೆ ಅಂದಾಗ ಬಫರ್ ವಲಯ ಅಂತಾರೆ ಅರ್ಥ ಆಯ್ತಾ ಇಲ್ಲಿ ನೋಡ್ಕೊಂಡು ಮನುಷ್ಯ ವಾಸಿಸಲು ಪರ್ಮಿಷನ್ ಇಲ್ಲಿ ಯಾಕಂದ್ರೆ ಮನುಷ್ಯ ಅತಿಯಾಗಿ ಏನಪ್ಪ ಅಂದ್ರೆ ದುರ್ವಿಚಾರ ಮಾಡ್ಕೊಂತ ಎಲ್ಲ ಗಿಡಗಳನ್ನ ಕಡೆಯ ಕತ್ತುಬಿಡ್ತೇನೆ ಅಲ್ಲಿ ಹೋಗಿ ಅದಕ್ಕೇನು ಮಾಡ್ತಾನೆ ಅಂದಾಗ ಸ್ವಲ್ಪ ಮಟ್ಟಿಗೆ ನಿಷೇಧಗಳ್ ಹಾಕಿರ್ತಾನೆ ಅರ್ಥ ಆಯ್ತಾ ಇಲ್ಲಿ ಬಫರ್ ಝೋನ್ ಅಂದರೆ ಅರ್ಥ ಆಯ್ತಾ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಕೋರು ವಲಯ ಅಂತೇನು ಕೋರ್ ವಲಯದಲ್ಲಿ ಏನಾಗಿ ಬಿಡ್ತೈತೆ ಮನುಷ್ಯ ಇಲ್ಲೇನಪ್ಪ ಗಣಿಗಾರಿಕೆ ಕೊಟ್ರ ಚಟುವಟಿಕೆ ಕೊಟ್ಟರೆ ಅಂತ ಏನು ಮಾಡತ್ತಾನೆ ದಿನ ಹೋಗೋದು ಕಟ್ಟಿಗೆ ಕಡೆದು ದಿನ ಹೋಗೋದು ಕರುಗಳು ಮೇಯಿಸ್ಕೊಂಡು ಅಲ್ಲಿರುವ ಪರಿಸರ ವ್ಯವಸ್ಥೆನ ಹಾಳು ಮಾಡ್ಕೊಂಡು ಬಂದಾಗ ಅಲ್ಲಿರುವ ಸೂಕ್ಷ್ಮ ಅಂದ್ರೆ ಅಲ್ಲಿರುವ ಜೀವಿಗಳು ಸಂತತಿ ನಸಿತ ನಸಿಸಿ ಹೋಗ್ತಾ 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 ಅಳಿವಿನಂಚು ಅಥವಾ ಎಂಡೇಂಜರ್ಡ್ ಬಂದಾಗ ಏನು ಮಾಡ್ತಾರೆ ಅಂದಾಗ ಸರ್ಕಾರ ಇಲ್ಲಪ್ಪ ಮನುಷ್ಯನ ಚಟುವಟಿಕೆಗಳನ್ನಲ್ಲಿ ನಿಷೇಧ ಮಾಡಲಿಲ್ಲ ಅಂದಾಗ ನಿಷೇಧ ಮಾಡಲಿಲ್ಲ ಅಂದಾಗ ಡೆಫಿನೆಟ್ಲಿ ಏನಪ್ಪ ಅಂದಾಗ ಅಲ್ಲಿಯ ಸಂಪೂರ್ಣವಾಗಿ ಹಾಳಾಗತ್ತಂತ ಏನು ಮಾಡ್ತಾರೆ ಅಂದಾಗ ಆ ವಲಯ ಅಂದಾಗ ಕೋರ್ ವಲಯದಲ್ಲಿ ಸಂಪೂರ್ಣ ಮನುಷ್ಯನ ಚಟುವಟಿಕೆ ಮನುಷ್ಯನ ವಾಸಿಸಲಿ ಏನಪ್ಪದ ನಿರ್ಬಂಧನೆ ಆಗ್ತಾನೆ ಇದೇ ಸೇಮ್ ಕೇಸ್ ನಿಮ್ಮ ದಾಂಡೇಲಿ ಆಗ್ತೈತಿ ನೀವು ಹೋದಾಗ ಏನಪ್ಪ ಅಂದ್ರೆ ಆ ದಾರಿಯಲ್ಲಿ ಹೋಗಬೇಕಾದ್ರೆ ಕೆಲವೊಂದಿಷ್ಟು ಹಳ್ಳಿಗಳನ್ನ ಕಾಣ್ತು ಬಂತೆ ಮುಂದೆ ಹೋಗಬೇಕಾದ್ರೆ ಆ ದಾರಿಗಳಲ್ಲಿ ದನಕರುಗಳು ಮೈಸ್ತಾ ಇರ್ತಾರೆ ಕಟ್ಟಿಗೆ ಕಡಿತ ಇರ್ತಾರೆ ಗಣಿಗಾರಿಕೆ ಮಾಡ್ತಿರ್ತಾರೆ ಅದೇ ಮುಂದೆ ಹೋದ್ರೆ ಅಂದಾಗ ಸ್ವಲ್ಪ ಭಾಗದಲ್ಲಿ ಅಂದ್ರೆ ನಿಮ್ಗೆ ನಿಷೇಧ ಹಾಕಿದಾರಲ್ಲ ಅದಕ್ಕೆ ಕೋರ್ ವಲಯ ಅಂತಾರೆ ಕೋರ್ ವಲಯ ಅಂದಾಗೆ ಕೋರ್ ಜೋನ್ ಅಂತಾರೆ ಅರ್ಥ ಆಯ್ತಾ ಇದು ಓಕೆ ಇದೇ ಆಧಾರದ ಮೇಲೆ ಜಸ್ಟ್ ಇಲ್ಲೇ ಮಾಡ್ಕೊಂಡು ಬರ್ರಿ ಜಸ್ಟ್ ನಿಮ್ಗೆ ನೋಡ್ಸಲ್ ಬೇಕಾದ್ರೆ ಮಾಡ್ತಾ ಇದ್ರ ಮನುಷ್ಯ ಮನುಷ್ಯನ ಚಟುವಟಿಕೆಗಳಂತ ಬರ್ಕೊಡ್ರಿ ನೆಕ್ಸ್ಟ್ ಮನುಷ್ಯ ವಾಸಿಸಲು ಅಂದಾಗ ಹುಮನ್ ಆಕ್ಟಿವಿಟೀಸ್ ಓಕೆ ನೆಕ್ಸ್ಟು ಹ್ಯುಮನ್ ಸೆಟಲ್ಮೆಂಟ್ ನೀವೇ ಹೇಳ್ರಿ ಈಗ ನೀವೇ ಹೇಳ್ರಿ ಈ ಟ್ರಾನ್ಜೆಷನ್ ವಲಯ ಐತಲ್ಲ ದೊಡ್ಡದಾದ ಪ್ರದೇಶ ಅಲ್ಲ ಭೂಮಿಯ ಒಂದು ದೊಡ್ಡದಾದ ಪ್ರದೇಶ ಅಂದಾಗ ಈ ಟ್ರಾನ್ಜೆಷನ್ ವಲಯಕ್ಕೆ ಏನಂತೀವಿ ನಾವು ಬಯೋಸ್ಪೇರ್ ಅಂತೀವಿ ಜೀವಗೋಳ ಅಂತೀವಿ ಓಕೆ ಈ ಬಫರ್ ವಲಯ ಐತಲ್ರಿ ಇದು ಬಫರ್ ವಲಯಕ್ಕೆ ಏನಂತೇವೆ ನಾವು ಬಫರ್ ವಲಯಕ ವನ್ಯಜೀವಿ ಅಭಯಾರಣ್ಯದಾಗ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೀವಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೀವಿ ಅದೇ ಈ ಕೋರ್ ವಲಯಕ್ಕೆ ಏನಂತೀವಿ ನಾವು ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಅಂತೀವಿ ಅರ್ಥ ಆಯ್ತಾ ಇವಾಗ ಈ ಮೂರುಗಳ ವ್ಯತ್ಯಾಸ ಏನಪ್ಪ ಅಂದ್ರೆ ಒಂದೇ ನಿರ್ದಿಷ್ಟ ಸ್ಥಾನ ಮನುಷ್ಯನ ಚಟುವಟಿಕೆಗಳ ಮೇಲೆ ಏನು ಮಾಡ್ತೀವಿ ಅಂದಾಗ ಕೆಲವೊಂದಿಷ್ಟು ಭಾಗವನ್ನು ನಿರ್ದಿಷ್ಟ ಮಾಡ್ಕೊತೀವಂತ ನಿಷೇಧ ಮಾಡ್ತೀವಿ ಯಾಕಂದಾಗ ನನಗೇನು ಬೇಕಾಯ್ತಿ ಅಲ್ಲಿಯ ವ್ಯವಸ್ಥೆನ ಉಳಿಸ್ಬೇಕಂದಾಗ ಮನುಷ್ಯನ ತಡೆ ಹಿಡಿಬೇಕಾಗಿತ್ತು ಅದಕ್ಕೆ ನಾನು ರೆಸ್ಟ್ರಿಕ್ಷನ್ ಹಾಕ್ಕೊಂತ ಹೋದೆ ಅರ್ಥ ಆಯ್ತಾ ಇಲ್ಲೇ ಇದ್ರ ಮೇಲೆ ನೀವೇ ಡಿಸ್ ಇದು ಹೇಳ್ರಿ ಬಯೋಸ್ಪೀರ್ ಅಥವಾ ಜೀವಗೋಳದಲ್ಲಿ ಮನುಷ್ಯನ ಚಟುವಟಿಕೆಗಳು ಬಿಟ್ಟಿದಾನೆ ಬಿಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಈಗ ಬೆಸ್ಟ್ ಎಕ್ಸಾಂಪಲ್ ನಮ್ಮನೆ ತಗೊಳ್ರಿ ನೀವು ದಾಂಡ್ಯಲ್ಗೆ ಹೋಗಬೇಕಾದ್ರೆ ಬೈಕ್ ತೊಗೊಂಡು ಹೋಗ್ತಾ ಇದ್ವಿ ಅಲ್ಲೇ ಅಲ್ಲಿ ಎಲ್ಲ ನೋಡ್ತಾ ಇದ್ವಿ ಅಂದಾಗ ಮ ಒಂದೊಂದಿಷ್ಟು ಹಳ್ಳಿಗಳು ನೋಡಾತೀವಿ ಅಂದಾಗ ಹಳ್ಳಿ ಅಂದಾಗ ಮನೆ ಕಟ್ಟಲು ಅಲ್ಲಿಂದ ಭೂಮಿಯಿಂದ ನಾನು ಭೂಮಿಯನ್ನು ಅಗದೆ ಮನೆ ಕಟ್ಟಿರ್ತೇನಲ್ಲ ಅಂದ ಮನುಷ್ಯನ ಚಟುವಟಿಕೆ ಬಿಟ್ಟಿದ್ದಾರೆ ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಭಯಾರಣ್ಯದಲ್ಲಿ ಒನ್ ಅಭಯಾರಣ್ಯ ಬಫರ್ ಝೋನ್ ನೆನ್ಪು ಮಾಡ್ಕೊಡ್ರಿ ಮನುಷ್ಯನ ಚ ಎಸ್ ಅಂದಾಗ ಮನುಷ್ಯನ ಚಟುವಟಿಕೆಗಳನ್ನ ವೈಲ್ಡ್ ಲೈಫ್ ಸ್ಯಾಂಚುರಿಲಿ ಅಂದಾಗ ಬೆಸ್ಟ್ ಎಕ್ಸಾಂಪಲ್ ನೀವು ನೋಡಿಕೊಡಿರಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಬಂಡೀಪುರ ಏನಪ್ಪ ಅಂದ್ರೆ ಅಭಯಾರಣ್ಯನಿದೆ ನೀವೇನು ಟೂರಿಸಮ್ ಟ್ರಿಪ್ಗೆ ಹೋಗ್ತಿರಲ್ಲ ಟ್ರಿಪ್ಪಿಗೆ ಪ್ರವಾಸೋದ್ಯಮ ಹೋಗ್ತಿರಲ್ಲ ಇದು ಬಂಡೀಪುರ ಅಂತ ಹೇಳ್ಕೊಡ್ರಿ ಬಂಡೀಪುರ ಬಂಡೀಪುರದ ಕೆಲವೊಂದಿಷ್ಟು ಭಾಗದಲ್ಲಿ ಏನಪ್ಪ ಅಂದಾಗ ಅದು ಅಭಯಾರಣ್ಯ ಐತಿ ಕೆಲವೊಂದಿಷ್ಟು ಭಾಗ ಏನಪ್ಪ ಅಂದಾಗ ಕೋರ್ ವಲಯ ಐತಿ ಇದು ಏನಪ್ಪ ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಸಾರಿ ರಾಷ್ಟ್ರೀಯ ಉದ್ಯಾನವನ ಆದರೆ ಈ ಭಾಗದಲ್ಲಿ ಪ್ರವಾಸೋದ್ಯಮ ಅಂದರೆ ಚಟುವಟಿಕೆಗೆ ಬಿಟ್ಟಿದಾರಲ್ಲ ಅದಕ್ಕೆ ಬಂಡೀಪುರ ಏನಪ್ಪ ಅಂದ್ರೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದ್ರೆ ವನ್ಯಜೀವಿ ಅಭಯಾರಣ್ಯ ಅಂತಾರೆ ಇಲ್ಲಿ ಅಷ್ಟೇ ಹೋಗಿರ್ತೀವಿ ನೀವು ಪ್ರವಾಸೋದ್ಯಮಕ್ಕೆ ಇಲ್ಲಿ ಬಿಟ್ಟಿರಂಗಿಲ್ಲ ನಿಮ್ಮನ್ನ ದಾಂಡೇಲಿ ಏನಪ್ಪ ಅಂದ್ರೆ ಕಾಳಿ ನದಿಯ ಲೆಫ್ಟ್ ಸೈಡ್ ಅಷ್ಟೇ ನಿಮಗೆ ಪ್ರವಾಸೋದ್ಯಮ ಬಿಟ್ಟರೆ ರೈಟ್ ಸೈಡ್ ಬಿಟ್ಟಿಲ್ಲ ರೈಟ್ ರೈಟ್ಸಲ್ಲಿ ಏನೈಪ್ ಅಂದ್ರೆ ನ್ಯಾಷನಲ್ ಪಾರ್ಕ್ ಐತಿ ಲೆಫ್ಟ್ ಸೈಡ್ ಏನು ಏನಪ್ಪ ಅಂದ್ರೆ ವನ್ಯಜೀವಿ ಅಭಯಾರಣ್ಯ ಐತಿ ಇಲ್ಲಿ ಅಷ್ಟೇ ಬಿಟ್ಟಿದ್ದಾರೆ ನಿಮ್ಗೆ ಪ್ರವಾಸೋದ್ಯಮ ಅರ್ಥ ಆಯ್ತಾ ನೆಕ್ಸ್ಟು ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಟ್ಟಿದಾರೇನ್ರಿ ಮನುಷ್ಯನ ಇಲ್ಲ ನೆಕ್ಸ್ಟ್ ಮನುಷ್ಯನು ವಾಸಿಸಲು ಜೀವಗುಳದಲ್ಲಿ ಬಿಟ್ಟಿದ್ದಾರೆ ನೆಕ್ಸ್ಟ್ ವೈಲ್ಡ್ ಲೈಫ್ ಸೆಂಚುರಿ ಮೇಲೆ ರಾಷ್ಟ್ರೀಯ ಉದ್ಯಾನದಲ್ಲಿ ಇಷ್ಟೇ ಇರೋದು ನೋಡ್ರಿ ವ್ಯತ್ಯಾಸ ಅಂದಾಗ ಇಷ್ಟ ಅರ್ಥ ಆಯ್ತಾ ಇದೇ ಇಷ್ಟೇ ಕರೆಕ್ಟ್ ಇಟ್ಕೊಳ್ರಿ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಇವಾಗ ಬರ್ತೀನಿ ನೋಡ್ರಿ ಇವಾಗ ಜೀವಗಳು ಅಂತ ತಿಳ್ಕೊಡ್ರಿ ನೀವು ಯಾವ್ದಾದ್ರು ಒಂದು ಜೀವಗಳದ ಹೆಸರು ಹೇಳ್ರಿ ನೀಲಗಿರಿ ಓಕೆ ನೀಲಗಿರಿ ಬಯಸ್ಪೀರ ಅಂತೈತಿ ನೀಲಗಿರಿ ಜೀವಗಳು ಏನಪ್ಪ ಅಂದ್ರೆ ದೊಡ್ಡ ವಲಯದ ಭೂಮಿಯ ಒಂದು ವಲಯ ಎಲ್ಲ ತರದ ಎಕೋಸಿಸ್ಟಮ್ ಹೊಂದೈತಿ ಅಂದಾಗ ನಾ ಏನು ಮಾಡಿದಿನಿ ಮನುಷ್ಯನ ಇಲ್ಲೆಲ್ಲ ಬಿಟ್ಟಿದೆನ ಇಲ್ಲೆಲ್ಲ ವಾಸಿಸಾಕ್ ಬಿಟ್ಟಿದ್ದೀನಿ ಅದೇ ಏನಪ್ಪ ಬರ್ತಾ ಬರ್ತಾ ಮನುಷ್ಯ ಭಾಳ ಏನಪ್ಪ ಅಂದ್ರ ವಾಸಿಸಬಾರ್ದಂತ ಏನು ಮಾಡಿದೀನಿ ಇದೇ ಏನು ಮಾಡ್ತೀನಿ ನೀಲಿಗಿರಿಯ ಜೀವಗೊಳದ ಕೆಲವೊಂದಿಷ್ಟು ಭಾಗವನ್ನು ಏನು ಮಾಡಿದ್ದೇನೆ ನಾನು ಇದಕ್ಕೆ ಏನಪ್ಪ ವನ್ಯಜೀವಿ ವನ್ಯಜೀವಿ ಅಂತ ಮಾಡಿದಿನಿ ಅದೇ ಮನುಷ್ಯ ಅದೇ ಮನುಷ್ಯ ಅತಿ ಹೆಚ್ಚು ಇಲ್ಲಿ ದುರ್ಬಳಕೆ ಮಾಡ್ಕೊಂಡಾಗತ್ತ ಏನು ಮಾಡಿಬಿಡ್ತೇನೆ ಇದೇ ಸ್ಥಾನದಲ್ಲಿ ಏನಪ್ಪ ಸಣ್ಣದಾದ ಒಂದು ಸ್ಥಾನ ಇರ್ತೈತಿಲ್ಲ ಇದಕ್ಕೆ ಏನಪ್ಪ ಅಂದಾಗ ರಾಷ್ಟ್ರೀಯ ಉದ್ಯಾನವನ ಅಂತಾರೆ ನ್ಯಾಷನಲ್ ಪಾರ್ಕ್ ಅಂತ ಇಟ್ಟಿರ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ವ್ಯತ್ಯಾಸ ಏನಪ್ಪ ಅಂದ್ರೆ ಬೇರೆ ಬೇರೆ ಅಲ್ಲ ಇವು ಒಂದೇ ತರದ ಹೆಸರನ್ನು ಏನಾದ್ರೂ ಇಟ್ಕೊಳ್ರಿ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ನೋಡ್ಕೊಡ್ರಿ ಪನ್ನ ಪನ್ನ ಜೀವಗಳು ಯಾವ ರಾಜ್ಯದಲ್ಲಿ ಐತ್ರಿ ಪನ್ನ ಅನ್ನೋದೇನಪ್ಪ ಜೀವಗಳು ಮಧ್ಯಪ್ರದೇಶದಲ್ಲಿ ಇರ್ತಲ್ಲ ಪನ್ನ ಜೀವಗಳ ಹೆಸರು ಮ ಜೀವಗಳು ಅಂತ ಹೆಸರು ಐತಿ ಅದೇ ಪನ್ನ ರ ವನ್ಯಜೀವಿ ಅಭಯಾರಣ್ಯನ ಐತಿ ಪನ್ನ ರಾಷ್ಟ್ರೀಯ ಉದ್ಯಾನವನ ಐತೆ ಐ ತಿಂಕ್ ಕೇಳಿರಿ ಹೆಸರು ಪನ್ನ ಅನ್ನೋದು ಜೀವಗಳನ್ನ ಐತಿ ಪನ್ನ ಅನ್ನೋದು ಅಭಯಾರಣ್ಯನ ಐತಿ ಪನ್ನ ಅನ್ನೋದು ರಾಷ್ಟ್ರೀಯ ಉದ್ಯಾನವನ ಐತಿ ಅಂದಾಗ ಒಂದೇ ಸ್ಥಾನ ಆ ಮನುಷ್ಯನ ಚಟುವಟಿಕೆಗಳಿಂದ ಅಲ್ಲಿರುವ ಸೂಕ್ಷ್ಮ ಜೀವಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದನ್ನು ಕಾಪಾಡಲಿಕ್ಕೆ ಏನಪ್ಪ ಈ ಥರ ಅಪ್ಡೇಟ್ ಮಾಡಿ ಹೋಗಿದಾನೆ ಅರ್ಥ ಆಯ್ತಾ ಇವಾಗ ಜೀವಗಳು ಅಂತ ಬಂದಾಗ ಪನ್ನ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇಲ್ಲಿ ಅಂದಾಗ ಬರೀ ರಾ ನಮಗೆ ನ್ಯಾಷನಲ್ಡ್ ಆಯ್ತು ಈಗ ಅಂದರೆ ಭಾರತ ಸರ್ಕಾರದ ಪರವಾಗಿ ನಾವು ಡೆಫಿನೇಷನ್ ಓದಿದ್ವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡ್ತಾರ ಅಂತ ಬೇಕಲ್ಲ ಇವಾಗ ಇನ್ನೇನಾಯ್ತಲ್ಲ ಜಿ ಕೆ ಪಾಟ್ ಭಾರತದಲ್ಲಿ ಒಟ್ಟು ಎಷ್ಟು ವನ್ಯಜೀವಿ ಸಾರಿ ಜೀವಗಳಿದವು ಸೊ ನೆನಪಿಟ್ಕೊಳ್ರಿ ಇದು ಜಿ ಕೆ ಅಂತಿರಲ್ಲ ಇಲ್ಲಿ ಬಂದು ನೋಡ್ರಿ ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಹದಿನೆಂಟು ಜೀವಗಳಿದವು ಹದಿನೆಂಟು ಜೀವಗಳು ಅಂದಾಗ ಈ ಹದಿನೆಂಟು ಜೀವಗಳಲ್ಲಿ ರಾಷ್ಟ್ರೀಯ ಆಯ್ತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡ್ತಾರೆ ಅಂತಾರಾಷ್ಟ್ರೀಯ ಈಗ ನೋಡಿಕೊಡ್ರಿ ಎಲ್ಲೋ ಏನಪ್ಪ ಅಂದ್ರೆ ಅಮೇಝಾನ್ ಅರಣ್ಯದಲ್ಲಿ ಬೆಂಕಿ ಬಿದ್ದು ಕಾಡ್ಗಿಚ್ಚಾಗ ಭಾರತ ಕೂಡ ಭಾರತ ಕೂಡ ಅದಕ್ಕೆ ಶ್ಲೋಕ ಏನಪ್ಪ ಅಂದ್ರೆ ಶೋಕ ಅನುಭವಿಸ್ತು ಅಂದ್ರೆ ತಮ್ಮದು ಡಿಸಪಾಯಿಂಟ್ಮೆಂಟ್ ಅಂತ ಏನಪ್ಪ ಅಂದ್ರೆ ಏನೋ ವ್ಯಕ್ತ ಮಾಡಿತ್ತು ಅಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪ ಅಂದಾಗ ಸಂಸ್ಥೆಗಳು ವಿಚಾರ ಮಾಡಿದ್ವು ಪ್ರತಿಯೊಂದು ದೇಶದಲ್ಲಿರುವ ಇಂಥ ಒಂದು ಜೀವಗೋಳಗಳನ್ನು ನಾವು ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಕೊಡ್ಬೇಕಂತ ಏನು ಮಾಡಿದ್ರೆ ಅಂದಾಗ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸೊ ಪ್ಲೀಸ್ ಇನ್ನ ನೆನ್ಪಿಟ್ಕೊಡ್ರಿ ಹತ್ತೊಂಬತ್ತನೂರ ಎಪ್ಪತ್ತೊಂದರಲ್ಲಿ ಅಂದಾಗ ಮನುಷ್ಯ ಮತ್ತು ಜೀವಗೋಳ ಕಾರ್ಯಕ್ರಮ ಅಂದ್ರೆ ಇದಕ್ಕೆ ನೀವು ಶಾರ್ಟ್ ಆಗಿ ಪೇಪರ್ ಹಿಂಗೆ ನೋಡ್ತೀರಿ ಮ್ಯಾಬ್ ಮ್ಯಾಬ್ ಅಂತೇಳಿ ನೈನ್ಟೀನ್ ಸೆವೆಂಟಿ ಒನ್ ಅಂತಾರೆ ಮನುಷ್ಯ ಅಂದಾಗ ಮ್ಯಾನ್ ಅಂಡ್ ಬಯೋಸ್ಪೇರ್ ಪ್ರೋಗ್ರಾಮ್ ಹತ್ತೊಂಬತ್ತೂರ ಎಪ್ಪತ್ತೊಂದರಲ್ಲಿ ಯುನೆಸ್ಕೋ ಐ ತಿಂಕ್ ಯುನೆಸ್ಕೋ ಕೇಳಿರ್ಬೇಕು ನೀವು ಯುನೆಸ್ಕೊ ಅನ್ನೋದು ಒಂದು ಸಂಸ್ಥೆ ಐತಿ ಅಂತಾರಾಷ್ಟ್ರೀಯ ಸಂಸ್ಥೆ ಇವ್ರು ಏನು ಮಾಡಿದ್ರು ಇಂಥ ಪ್ರತಿ ದೇಶದಲ್ಲಿರುವ ಪ್ರಾಮುಖ್ಯತೆ ಇರುವ ಜೀವಗಳನ್ನು ನಾವು ಇಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಅದಕ್ಕೊಂದು ಪ್ರೋತ್ಸಾಹ ಕೊಡೋಣ ಎಷ್ಟೋ ಜನಕ್ಕೆ ಅವೇರ್ನೆಸ್ ಬರಲಿ ಎಷ್ಟೋ ಜನ ಅದಕ್ಕೆ ಕಾಪಾಡಲಿ ಅಂತ ಏನು ಮಾಡಿದ್ರು ಅಂದಾಗ ಪ್ರತಿಯೊಂದು ದೇಶದಲ್ಲಿರುವ ಜೀವಗಳನ್ನು ಅಂತಾರಾಷ್ಟ್ರೀಯ ಗುರುತಿಗೆ ಅಂದಾಗ ಇದೇ ಕ್ವಶನ್ ನಮ್ಮ ಒಟ್ಟು ಇರುವ ಹದಿನೆಂಟು ಜೀವಗಳಲ್ಲಿ ಎಷ್ಟು ಜೀವಗಳನ್ನು ಅಂತಾರಾಷ್ಟ್ರೀಯ ಗುರುತಿಸಿದೆ ಇನ್ನಸ್ಕದವರು ನಮ್ಮ ಹದಿನೆಂಟು ಜೀವಗಳು ಎಷ್ಟು ಜೀವಗಳನ್ನು ಗುರುತಿಸಿದ್ದಾರೆ ಬರ್ತೀನಿ ಹನ್ನೊಂದು ಅಂದಿರಲ್ಲ ನೀವು ಏನಪ್ಪ ಅಂದ್ರೆ ಭಾಳ ಅಂತಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರವರೆಗಿನ ಕರೆಂಟ್ ಅಫೇರ್ಸ್ ನೋಡ್ರಿ ನೀವು ಹನ್ನೊಂದನೇ ಅಂದಾಗ ಹನ್ನೊಂದಕ್ಕೆ ಹನ್ನೊಂದು ಓದ್ಲಿಕ್ಕೆ ಹೋಗ್ಬೇಡ್ರಿ ಹದಿನೆಂಟಕ್ಕೆ ಹದಿನೆಂಟು ಓದಕ್ಕೆ ಹೋಗ್ಬೇಡ್ರಿ ಸುದ್ದಿಯಲ್ಲಿರುವಷ್ಟೇ ಅಂದಾಗ ಈ ಹದಿನೆಂಟರಲ್ಲಿ ಭಾರತ ಸರ್ಕಾರದ ಹದಿನೆಂಟರಲ್ಲಿ ಅಂತಾರಾಷ್ಟ್ರೀಯ ಯುನೆಸ್ಕೊ ಒಟ್ಟು ಏನಪ್ಪ ಅಂದ್ರೆ ಹನ್ನೊಂದು ಜೀವಗಳನ್ನು ಅಂತಾರಾಷ್ಟ್ರೀಯ ಏನಪ್ಪ ಗುರುತು ಕೊಟ್ಟಿದೆ ಅಂದಾಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ಭಾರತದಲ್ಲಿ ಹದಿನೆಂಟರಲ್ಲಿ ಬರೀ ಹನ್ನೊಂದು ಗುರುತಿಸಿದ್ದು ಹನ್ನೊಂದಿದೆ ಯಾವ್ದು ರೀ ಯಾವ ರಾಜ್ಯ ಇದು ಸಾರಿ ಸಾರಿ ಸಿಕ್ಕಿಂ ಅಂದಾಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ಭಾರತದ ಒಟ್ಟು ಹದಿನೆಂಟು ಜೀವಗಳಲ್ಲಿ ಅಂತಾರಾಷ್ಟ್ರದ ಯುನೆಸ್ಕೋ ಅವರು ಏನಪ್ಪ ಅಂದ್ರೆ ಬರೀ ಹನ್ನೊಂದು ಗುರುತಿಸಿದ್ರು ಹನ್ನೊಂದನೇದು ಯಾವುದಪ್ಪ ಅಂದ್ರೆ ಕಾಂಚನ ಜುಗ್ಗ ಇತ್ತು ಇದೇ ವರ್ಷ ಪೇಪರ್ ತೆಗೆದು ನೋಡ್ಕೊಡ್ರಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರದು ಎಷ್ಟು ಸಿಂಪಲಾಗಿ ಏನು ಕೇಳಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದ ಹನ್ನೊಂದನೆಯ ಹನ್ನೊಂದನೇ ಜೀವಗಳ ಅಂತೇಳಿ ಯಾವುದು ಗುರುತಿಸುತ್ತಂತ ಡೈರೆಕ್ಟಾಗಿ ಕ್ವಶನ್ ಕೇಳಿದೆ ಇದೇ ಕ್ವೆಶನ್ ಅಲ್ಲಿ ಈಗ ರೀಸೆಂಟ್ಲಿ ಕೇಳ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಒಟ್ಟು ಹದಿನೆಂಟರಲ್ಲಿ ಅಂದಾಗ ಹನ್ನೆರಡನೇದು ಘೋಷಣೆ ಆಗೈತಿ ಹನ್ನೊಂದನೇದು ಇದ್ದಾಗ ಅಂದಾಗ ಇಷ್ಟು ಕ್ವಶನ್ ಕೇಳಿದ್ದ ಯಾಕಂದ್ರೆ ಡಿಸೆಂಬರ್ ತಲ ಆಗಸ್ಟ್ ಇತ್ತು ಪ್ರಿಲಿಮ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿ ತನಕ ನಮ್ಗೆ ಒಟ್ಟು ಎಷ್ಟು ಸೇರಿದ್ದು ಹನ್ನೊಂದು ಸೇರಿದ್ದು ಅದೇ ಡಿಸೆಂಬರ್ ಅಲ್ಲಿ ಹನ್ನೆರಡನೇದು ಮತ್ತೊಂದು ಸೇರಿದೆ ಯಾವುದ್ರಿ ಪನ್ನ ನೆನಪಿಟ್ಕೊಂಡು ಸುಂದರ್ ಬನ್ನಲ್ಲ ಆಲ್ರೆಡಿ ಸುಂದರ್ ಬಂದಿದೆ ಪನ್ನ ಜೀವಗಳ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಹನ್ನೆರಡನೆಯ ಯುನೆಸ್ಕೋ ಏನಪ್ಪ ಅಂದ್ರೆ ಹನ್ನೆರಡನೇ ಜೀವಗಳು ಅಂತ ಘೋಷಣೆ ಆಗಿದೆ ಅಂದಾಗ ಆಲ್ರೆಡಿ ಹನ್ನೊಂದನೇದು ಇದ್ದಕ್ಕೆ ನಿಮ್ಮ ಕೆ ಎಸ್ ಅಲ್ಲಿ ಕೇಳಿದನ ಅದೇ ಕ್ವಶನ್ ಆಗಿದ್ರಲ್ಲಿ ಅದೇ ಟಾಪಿಕಲ್ಲಿ ಮತ್ತೊಂದು ಅಪ್ಡೇಟ್ ಆಗೈತೆ ಅಂದಾಗ ಹನ್ನೆರಡನೇದು ನೆನ್ಪಿಟ್ಕೊಳ್ರಿ ಇದನ್ನ ಯಾಕೆ ನೆನ್ಪಿಟ್ಕೊಳ್ರಿ ಅಂದಾಗ ಪನ್ನ ಜೀವಗಳಿದೆ ಪನ್ನ ವನ್ಯಜೀವ ಅಭಯಾರಣ್ಯ ಇದೆ ಪನ್ನ ರಾಷ್ಟ್ರೀಯ ಉದ್ಯಾನ ಇತ್ತೀಚಿಗೆ ಎರಡು ದಿನದಿಂದ ನೀವು ನೋಡ್ತಿರ್ಬೇಕು ಕರೆಂಟ್ ಅಫೇರ್ಸಲ್ಲಿ ಪನ್ನ ರಾಷ್ಟ್ರೀಯ ಉದ್ಯಾನದ ಸುತ್ತಮುತ್ತಲು ಏನಪ್ಪ ಅಂದ್ರೆ ಡೈಮಂಡ್ ಡೈಮಂಡ್ ಗಣಿಗಾರಿಕೆಗೆ ಒಂದು ಲಕ್ಷ ಮರಗಳನ್ನು ಕಡಿತಾ ಇದೆ ಹೇಳಿ ಸುದ್ದಿಯಲ್ಲಿ ಬಂದಿದ್ದು ಕೇಳಿರಿ ಅಂದಾಗ ಪನ್ನ ಉದ್ಯಾನ ಬಗ್ಗೆ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ರಂದ ಪದೇ ಪದೇ ನ್ಯೂಸ್ ಪೇಪರಲ್ಲಿ ಬರ್ತಾ ಇದ್ದಾರೆ ಅಂದಾಗ ಒಂದು ಅಂತಾರಾಷ್ಟ್ರೀಯ ಜೀವಗಳಂತೆ ಗುರುತಿಸಿದ್ದಕ್ಕಾದ್ರೂ ಕೇಳ್ತಾ ಹನ್ನೆರಡನೇದಂತೆ ಇಲ್ಲ ಅಂತಂದ್ರೆ ಭಾರತದಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಏನಪ್ಪ ಅಂದಾಗ ಡೈಮಂಡ್ನ ಗಣಿಗಾರಿಕೆ ಆಗುತ್ತೆ ಯಾವ ಸ್ಥಾನ ಅನ್ನೋದು ಯಾರಾದರೂ ಹೇಳ್ತೀರ ಭಾರತದಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಡೈಮಂಡ್ ಗಣಿಗಾರಿಕೆ ಆಗುತ್ತೆ ಎಲ್ರಿ ಮತ್ತೆ ಪರ್ಟಿಕ್ಯುಲರ್ ಹೆಸರು ಅದಕ್ಕೊಂದು ಹೆಸರೇ ಇದೆ ನೋಡೋಣ ಎಚ್ ಡಬ್ಲ್ಯೂ ಹೋಮ್ ವರ್ಕ್ ಯಾರಾದ್ರೂ ಯಾಕಂದ್ರೆ ಇಲ್ಲಿ ಹಿಂಟ್ ಕೊಟ್ಟಿದ್ದೇನೆ ಸೊ ಯಾರಾದರೂ ನೋಡೋಂಗಿ ನೋಡ್ರಿ ಓಕೆ ಅದೇ ಥರ ಇಲ್ಲಿ ನೋಡ್ಕೊಳ ನೆಕ್ಸ್ಟು ಇವಾಗ ಜೀವಗಳು ಅಥವಾ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಭಾಳ ಕರೆಂಟ್ ಅಫೇರ್ಸ್ ಆಗಿದೆ ಅಂದಾಗ ಇತ್ತೀಚೆಗೆ ನೋಡ್ತಿರ್ಬೋದು ಯಾರಾದರೂ ಕರೆಂಟ್ ಅಫೇರ್ಸ್ ಎಲ್ಲಪ್ಪ ಅಂದ್ರೆ ಅಸ್ಸಾಮ್ ಅಸ್ಸಾಮ್ ಅಂತ ಬರ್ತಾಯಿದೆ ಯಾರಾದರೂ ಕೇಳಿರಬೇಕು ಓಕೆ ರಾಷ್ಟ್ರೀಯ ಉದ್ಯಾನವನ ಸೊ ಇವಾಗ ನಿಮ್ಮ ಎಕ್ಸಾಮ್ಗೆ ಜಿ ಕೆ ಅಂತಂದ್ರೆ ಇದ್ರ ಸುತ್ತಲ ಮನ್ಮನೆ ಆಗಿರೋ ಎಫ್ ಡಿ ಎ ಪೇಪರ್ ಯಾರಾದ್ರೂ ನೋಡಿರ್ಬೋದು ಕೆ ಎ ಎಸ್ ಫಿಲಿಮ್ಸ್ ನೋಡ್ಕೊಡಿರಿ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತರ ನೋಡಿಕೊಡ್ರಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ಮಿಸ್ ಮಾಡಿಲ್ಲ ನಿಮ್ಮ ಪಿ ಸಿ ಎಕ್ಸಾಮ್ಸ್ ಎರಡೂ ಡಿ ಆರ್ ಮತ್ತು ಸಿವಿಲ್ ಪಿ ಸಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತರ ಅದರಲ್ಲಿ ನೋಡ್ಕೊಡ್ರಿ ಅಂದಾಗ ನ್ಯಾಷನಲ್ ಪಾರ್ಕ್ ಮೇಲೆ ಒಂದು ಕ್ವಶನ್ ಐತಿ ಆದರೆ ಯಾರೇ ಕೇಳ್ತಾನೆ ಹತ್ತೇ ನಿಮಿಷದಲ್ಲಿ ಭಾರತದ ಎಲ್ಲ ರಾಷ್ಟ್ರೀಯ ಉದ್ಯಾನಗಳನ್ನು ಓದುವುದು ಹೇಗೆ ಅಂತೇಳಿ ಯಾರಾದರೂ ವಿಡಿಯೋ ತಪ್ಪಿ ಅಪ್ಪಿತಪ್ಪಿ ಅದು ನಿಮ್ಮ ಹುಚ್ಚು ಕಲ್ಪನೆ ಅಲ್ಲಿ ಏನು ತಿಳಿಯಲ್ಲ ಯಾರಾದರೂ ನೋಡಿದ್ರ ಹತ್ತೇ ನಿಮಿಷದಲ್ಲಿ ಭಾರತದ ಎಲ್ಲ ನ್ಯಾಷನಲ್ ಪಾರ್ಕ್ ಓದುವುದು ಗುರುತು ಇಷ್ಟುಕೊಳ್ಳೋದು ಹೇಗೆ ಅಂತೇಳಿ ಯಾರಾದರೂ ನೋಡಿದ್ರ ವಿಡಿಯೋ ನೆನಪು ಉಳಿತಾ ನೆನಪು ಉಳಿತಾ ನಾನು ಯೂಟ್ಯೂಬ್ ಕ್ಲಾಸ್ ಮಾಡ್ತೇನಲ್ಲ ನನಗೂ ಗೊತ್ತಿದ್ರು ಲಾಜಿಕ್ ಏನಂತೇಳಿ ಹತ್ತೇ ನಿಮಿಷದಲ್ಲಿ ಯಾಕಂದರೆ ನಾವೇನು ಮಾಡ್ತೀವಿ ಟೈಟಲಿಗೆ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ ನಾವು ಹತ್ತೇ ನಿಮಿಷದಲ್ಲಿ ಹೆಂಗೆ ಓದಪ್ಪ ಅಂತೇಳಿ ಆದರೆ ಹತ್ತು ನಿಮಿಷದ ಅಂದಾಗ ಒಂಬತ್ತು ನಿಮಿಷ ಐವತ್ತು ಸೆಕೆಂಡ್ ಆದಾಗ ಮತ್ತೊಮ್ಮೆ ಏನು ಹೇಳ್ತೀವಿ ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ವೀಕ್ಷಿಸಿ ಅಂತ ಹೇಳ್ತೀವಿ ನಾವು ಬಿಗಿನಿಂಗಿಂದ ಸ್ಟಾರ್ಟಿಂಗಿಂದ ನೋಡಿರಿ ಅಂತ ಹೇಳ್ತೇವೆ ಅದ ಅಲ್ಲೇ ನಿಮ್ಗೆ ಏನು ಅರ್ಥ ಆಗೋಲ್ಲ ಯಾವ ಪ್ರಶ್ನೆನೂ ಬರೋಂಗಲ್ಲ ನಿಮ್ಗೆ ಏನು ಅರ್ಥನಾಗೋಲ್ಲ ಸೊ ಇಂಥ ತಪ್ಪು ಮಾಡೋಕ್ಕೋಗ್ಬೇಡ್ರಿ ಓಕೆ ಯಾಕಂದರೆ ನಿಮ್ಮ ಕ್ರ್ಯಾಶ್ ಕೋರ್ಸ್ ಇರೋದ್ರಿಂದ ನಾನು ಹೇಳ್ತೇನೆ ಯಾಕಂದ್ರೆ ನಾಳೆ ನಾನೇ ವಿಡಿಯೋ ಮಾಡ್ತೇನೆ ಇದನ್ನ ಹತ್ತೇ ನಿಮಿಷದಲ್ಲಿ ಓದುವುದು ಹೇಗೆ ಅಂತೇಳಿ ಆದರೆ ಸೀರಿಯಸ್ ಇರೋ ಸ್ಟೂಡೆಂಟ್ಸು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಕ್ವಶನ್ ಬರೋಂಗಿಲ್ಲ ಒಂದು ಪ್ರಶ್ನೆಯೂ ಅರ್ಥ ಆಗಲ್ಲ ಒಂದು ನೆನಪು ಉಳಿಯಂಗಿಲ್ಲ ಓಕೆ ಸೊ ನಾನೇ ಮಾಡಿದ್ರು ಪ್ಲೀಸ್ ಈ ವಿಡಿಯೋ ನೋಡಲಿಕ್ಕೆ ಹೋಗಬೇಡ್ರಿ ಬಟ್ ವಿಗೋಸ್ಕರ ನೋಡ್ರಿ ಓಕೆ ಯಾಕಂದ್ರೆ ಕ್ರಾಶ್ ಕೋರ್ಸ್ ಇರೋದನ್ನ ಪರ್ಸನ್ ಗೈಡೆನ್ಸ್ ಕೊಡ್ತಾ ಇದ್ದೀನ ಯಾಕಂದ್ರೆ ಯಾವಾಗ ನೋಡಿಕೊಡ್ರಿ ಬರೀ ಸುದ್ದಿಯಲ್ಲಿ ನೀವು ಒಂದು ವರ್ಷದೊಳಗಿರುವ ಜಸ್ಟ್ ಏನು ಕಷ್ಟಪಡ್ಬೇಕಾಗ್ಬೇಕಾದ್ರೆ ನಾವು ಅದನ್ನು ವೀಡಿಯೋ ಮಾಡ್ತೀವಿ ಒಂದು ವರ್ಷದಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಅಂತ ಅಂದಬೇಕಾದ್ರೆ ಸಪ್ರೇಟ್ ಮಾಡಿಕೊಡ್ತೀವಿ ಅಂದಾಗ ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದು ಇದಕ್ಕೆ ನೂರ ನೂರ ನಾಲ್ಕು ಅಂದ್ರೆ ನೂರ ನಾಲ್ಕು ಯಾರು ಹೇಳತ್ತಿರಲ್ಲ ನೀವೇನಪ್ಪ ಅಂದ್ರೆ ಎಲ್ಲದ ಸರಿ ಇನ್ನೇನಪ್ಪ ಅಂದಾಗ ನೀವು ಇನ್ನೂ ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆ ನೂರ ನಾಲ್ಕು ಯಾರನಾಯ್ತಿರಲ್ಲ ಇನ್ನೂ ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆ ಪುಸ್ತಕ ಇಡ್ಕೊಂಡು ಓದಾಯ್ತೀರಿ ನೀವು ಯಾವಾಗ ಇತ್ತೀಚೆಗೆ ಇದ್ರಲ್ಲ ಸುದ್ದಿ ನೆನಪನ ಒಟ್ಟು ನೂರ ಆರಾಗಿದ್ದವು ನೆನಪಿಟ್ಕೊಂಡ್ರಿ ಪ್ರಸ್ತುತವಾಗಿ ನೂರ ನಾಲ್ಕು ಓದೋರು ಇನ್ನೂ ಹೋದ ವರ್ಷದ ಕರೆಂಟ್ ಅಫೇರ್ಸ್ ಓದಿರಿ ನೀವು ಏನು ರೀ ಓಕೆ ಸೊ ಅಂದಾಗ ನಿಮ್ಮ ಎಕ್ಸಾಮಿಗೆ ಭಾಳ ಏನು ಕೇಳ್ಬೋದು ಅಂದಾಗ ಕೇಳ್ಬೋದು ಅಂದಾಗ ನೂರ ಐನೇದು ಯಾವುದು ನೂರ ಆರನೇದು ಯಾವುದು ಕೇಳ್ಬೋದು ನೂರ ಐನೇದು ಯಾವ್ದು ರೀ ರೈಮೋನ ರಾಷ್ಟ್ರೀಯ ಉದ್ಯಾನವನ ರೈಮೋನ ರಾಷ್ಟ್ರೀಯ ಉದ್ಯಾನವನ ನೂರಾರನೇದ್ದು ದಿಹಿಂಗ್ ಪಟ್ಕೈ ಅಂತೇಳಿ ಎರಡು ಅಸಾಮನೆ ದಿ ಹಿಂಗ್ ಪಟ್ಕೈ ಅಂತೇಳಿ ನಾನು ಅದಕ್ಕೆ ಫಸ್ಟ್ಗೆ ಏನಪ್ಪ ಅಂದಾಗ ಒಂದು ಜೀವಗೋಳ ಅದರಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ರೈಮೋನ ಮತ್ತು ದಿಹಿಂಗ್ ಏನಪ್ಪ ಅಂದ್ರೆ ವನ್ಯಜೀವ ಅಭಿಯಾರಣ್ಯಗಳಿದ್ದು ಅಲ್ಲಿ ಅತಿ ಹೆಚ್ಚು ಗಣಿಗಾರಿಕೆ ಮಾಡೋ ಪರ್ಮಿಷನ್ ಕೊಡಾಕತ್ ಬಿಡ್ಲಿ ಏನಪ್ಪ ಅಂದಾಗ ಅವನೇನು ಮಾಡಿರ್ಬೋದು ಅಂತಂದ್ರ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಿದ್ರು ಅಂದಾಗ ಮನುಷ್ಯನ ಚಟುವಟಿಕೆಗಳು ಏನೂ ನಡೆಯಂಗಿಲ್ಲ ಅಂದಾಗ ಇಲ್ಲಿಯ ಜೀವ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡ್ಬೋದು ಅಂತೇಳಿ ಅಂದಾಗ ಭಾರತದಲ್ಲಿ ಒಟ್ಟು ನೂರ ಆರಿದವು ನೂರ ಆರಲ್ಲಿ ಮೊದಲನೇದ್ಯಾವ್ದ್ರಿ ಭಾರತದ ಮೊ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಯಾವ್ದ್ರಿ ಯಾವ್ದ್ರಿ ಜಿಮ್ ಕಾರ್ಬೆಟ್ ಹಾಗಾದರೆ ನಮಗೊಂದು ಕ್ವಶನ್ ಇರ್ತೈತಿ ಓಕೆ ಕೆಳಗಿನ ಯಾವ ಯಾವ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕು ಏನಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ರಾಷ್ಟ್ರೀಯ ಉದ್ಯಾನವನ ಅಂದಾಗ ಆಪ್ಷನಲ್ಲಿ ಇಲ್ಲಿ ನೋಡ್ಕೊಡ್ರಿ ವೈಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಆಫ್ ಇಂಡಿಯಾ ಅಂತಲ್ಲ ಬಟ್ ಆಪ್ಷನಲ್ಲಿ ಜಿಮ್ ಕಾರ್ಬೆಟ್ ಇಲ್ಲ ನಮ್ಮ ಭಾಳ ಫೇವ್ರೆಟ್ ಒಂದು ಡಿ ಆಪ್ಷನ್ ಇರ್ತೈತಿ ಏನಿರ್ತೈತಿ ರೀ ಡಿ ಆಪ್ಷನ್ ಮೇಲಿನ ಯಾವುದು ಅಂದಾಗ ನನ್ನ ಅಬ್ದಿ ಹಬ್ಬ ಇರ್ತೈತಿ ನೈಂಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಅದಕ್ಕೆ ಹೋಗ್ತಾರಂದಾಗ ಐ ನನಗೆ ಡ್ಯಾಮ್ ಶೂರ್ ಐತಿ ಜಿಮ್ ಕಾರ್ಬೆಟೆ ಫಸ್ಟ್ ನ್ಯಾಷನಲ್ ಪಾರ್ಕ್ ಬಟ್ ಆದರೂ ಕೂಡ ಕೊಟ್ಟಿಲ್ಲ ಇದನ್ನ ಬಟ್ ನನ್ನ ಅಬ್ದಿ ಹಬ್ಬ ಕೊಟ್ಟರೆ ಅಂದಾಗ ಜಸ್ಟ್ ವಿಚಾರ ಮಾಡಿರಿ ಇದ್ರದ್ದು ಏನೋ ಒಂದು ಓಲ್ಡ್ ನೇಮ್ ಇರಬೇಕಲ್ಲ ಹಳೆ ಹೆಸರು ಹೆಸರಿತಿದ್ರದ್ದು ಹೇಲಿ ನ್ಯಾಷನಲ್ ಪಾರ್ಕ್ ಅಂದಾಗ ಹೇಲಿ ರಾಷ್ಟ್ರೀಯ ಉದ್ಯಾನ ಅಂತೇಳಿ ಇದು ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಸ್ಥಾಪನೆ ಆಗಿತ್ತು ನಮ್ಮ ಸ್ವತಂತ್ರ ಆದ್ಮೇಲೆ ಏನಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ಅಂತ ಇಟ್ಟರು ಪ್ಲೀಸ್ ನೆನ್ಪಿಟ್ ಕೊಡ್ರಿ ಪ್ರೆಸೆಂಟ್ ಅಂದ್ರೆ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಮ ನ್ಯಾಷನಲ್ ಪಾರ್ಕ್ ಅಂದ್ರೆ ಜಿಮ್ ಕಾರ್ಬೆಟ್ ಇಲ್ಲ ಅಂದ ಹಂಗಿಲ್ಲ ಆದ್ರೆ ಜಿಮ್ ಕಾರ್ಬೆಟ್ ಅನ್ನೋದು ಬಿಟ್ಟು ಹೇಳಿ ಅಂತ ಇಟ್ಟಿದ್ರ ಪ್ಲೀಸ್ ಅದನ್ನು ಹೌರಿ ನನ್ನ ಹಬ್ಬ ಭಾಗ ಮೇಲಿನ ಯಾವುದು ಅಲ್ಲ ಅಂತೇಳಿ ಹಾಕಕ್ಕೆ ಹೋಗ್ರಿ ಓಕೆ ಸೊ ಪ್ಲೀಸ್ ಇವೆರಡೂ ನೆನ್ಪಿಟ್ಕೊಡ್ರಿ ಪ್ಲಸ್ ಒಂದು ವರ್ಷದಿಂದ ಯಾವ್ಯಾವ ಸುದ್ದಿಯಲ್ಲಿದೆ ಅವ್ರು ನ್ಯಾಷನಲ್ ಪಾರ್ಕ್ ಅಷ್ಟೇ ನೋಡಿರಿ ಉಳಿದಿದ್ದು ಯಾವುವು ನೋಡಕ್ಕೆ ಹೋಗ್ರಿ ಓಕೆ ಇವಾಗ ಅರ್ಥ ಆಯಿತಾ ಡಿಫ್ರೆನ್ಸು ಓಕೆ ನೋಡ್ಕೊಡ್ರಿ ಹತ್ತೇ ನಿಮಿಷದ ವಿಡಿಯೋ ನೋಡ್ತಿರೋ ಟಾಪಿಕ್ ತಿಳ್ಕೊಂಡು ಓದ್ತಿರೋ ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ನಿಮ್ಮ ಲೈಫ್ ಇದು ರೈಟ್ ಓಕೆ ಆ ಡೌಟ್ ಸೆಷನ್ ಇದ್ದ ನಾನು ಇನ್ನೊಂದಿಷ್ಟು ಟಾಪಿಕ್ ಕೊಡ್ತೀನಿ ಇದ್ರ ಮೇಲಿನೂ ಮತ್ತೆ ಯಾಕಂದ್ರೆ ಒನ್ ಇಯರ್ ಕರೆಂಟ್ ಅಫೇರ್ ಸಪ್ರೇಟ್ ನಾ ಯಾವ ನ್ಯೂಸಲ್ಲಿದು ಯಾಕೆ ನ್ಯೂಸಲ್ಲಿದು ಅಂತಲೇ ಹೇಳ್ತೀನಿ ಓಕೆ ಸೊ ಅದನ್ನು ಬೇಕಾದ್ರೆ ನಾನು ಡೌಟ್ ಸೆಷನ್ ಸೆಷನ್ನಿಂದ ಹೇಳ್ಕೊಡ್ತೀನಿ ಓಕೆ ಸೊ ಆಲ್ರೆಡಿ ಟೂ ತರ್ಟಿ ಆಯಿತು ಅವ್ರು ಕಂಟಿನ್ಯೂಸ್ ಕ್ಲಾಸ್ ಇರ್ಬೋ ಇದು ತೊಗೊಂಡಿರೋದ್ರಿಂದ ಸೊ ನೀವು ಊಟ ಮಾಡಿಕೊಡ್ರಿ ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು ಗೈಸ್